ದುರ್ಬುದ್ಧಿ ಬಂತು. ಅಂತಹ ದುರ್ಬುದ್ಧಿ
ಪೂಜೆ ಬಂದಿದೆ. ದ್ವಾದಶಿ ಅವತ್ತಿನ ಪ್ರಾತಃಕಾಲದಲ್ಲಿ ಸತ್ಯವರ ತೀರ್ಥರ ಸ್ನಾನ ಮಾಡಿ ಇನ್ನೇನು ಪೆಟ್ಟಿಗೆ ಬಿಚ್ಚಬೇಕು ಅಂತ ನೋಡ್ತಾರೆ, ಮುಖ್ಯ ಪೆಟ್ಟಿಗೆ ಕಾಣಿಸಲಿಲ್ಲ. ದ್ವಾದಶಿ ಪಾರಣೆಗೆ ವ್ಯಾಸಮುಷ್ಟಿಗೆ ಅಭಿಷೇಕ ಮಾಡಿ ತೀರ್ಥ ಕೊಟ್ಟು ಉಳಿದವರಿಗೆ ಪಾರಣೆ ಮಾಡಲಿಕ್ಕೆ ಹೇಳಿದರು. ರಾಮದೇವರ ಪೆಟ್ಟಿಗೆ ತಿರುಗಿ ಬರೋವರೆಗೆ ನಾನು ಊಟ ಮಾಡೋದಿಲ್ಲ, ಅದು ಬರಬೇಕು, ಪೂಜೆ ಆಗಬೇಕು, ಆಮೇಲೆ ಊಟ ಆಗಬೇಕು ಅಂತ ಸತ್ಯವರ ತೀರ್ಥರ ಪ್ರತಿಜ್ಞೆ. ಊರೆಲ್ಲ ಹುಡುಕಿದ್ದಾರೆ, ಯಾರಿಗೂ ಏನೂ ಸುಳಿವಿಲ್ಲ. ಅದರೊಳಗೆ ಯಾರ್ಯಾರು ಊರಿನವರು ದುರ್ಬುದ್ಧಿ ಉಳ್ಳಂತಹ ಜನರು ಸೇರಿಕೊಂಡಿದ್ರು ಗೊತ್ತಿಲ್ಲ, ಯಾರಿಗೂ ವಿಷಯ ಗೊತ್ತಾಗಲಿಲ್ಲ. ಬಹಳಷ್ಟು ಹುಡುಕಾಡಿಸಿ ಹುಡುಕಾಡಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟೋ ದಿನಗಳು ಕಳೆದಿವೆ, 21 ದಿನ ಕಳೆದಿವೆ. ಸತ್ಯವರ ತೀರ್ಥ ಶ್ರೀಪಾದಗಳವರು ಪೂರ್ಣವಾಗಿ ನಿರಾಹಾರ ಉಪವಾಸ ತೀರ್ಥವನ್ನು ತೆಗೆದುಕೊಳ್ತಾ ಇದ್ರು. ರಾಮದೇವರ ಅರ್ಥಾತ್ ವ್ಯಾಸಮುಷ್ಟಿಗಳ ಪೂಜೆ ಮಾಡಿ ತೀರ್ಥ ಪ್ರಾಶನ ಮಾಡ್ತಾ ಇದ್ರು. ಇನ್ನೇನು ಮಾಡ್ತಿರ್ಲಿಲ್ಲ, ದೇಹದಲ್ಲಿ ಏನು ಉಳಿದಿರಲಿಲ್ಲ, ಅನ್ನಗತ ಪ್ರಾಣ ಅನ್ನವೇ ಇಲ್ಲ, ಏನು ಉಳಿದಿಲ್ಲ. ಇನ್ನೇನು ಈಗಲೋ ಇನ್ಯಾವಾಗಲೋ ಅನ್ನೋ ಸ್ಥಿತಿ. ಆದರೂ ಅವರ ಆಹಾರವನ್ನು ಸೇವನೆ ಮಾಡಲಿಲ್ಲ. ಬ್ರಹ್ಮಕರಾರ್ಚಿತವಾದಂತಹ ಶ್ರೀರಾಮಚಂದ್ರ ದೇವರ ಪ್ರತಿಮೆ ಇದು ಹೀಗೆ ಆಚಂದ್ರಾರ್ಕವಾಗಿ ಉಳಿಯಬೇಕು, ಇದರ ಪೂಜಾ ಪರಂಪರೆ ನಡೆದುಕೊಂಡು ಹೋಗಬೇಕು. ನನ್ನ ಕಾಲದಲ್ಲಿ ಅದಕ್ಕೆ ವಿಚ್ಛೇದ ಸರ್ವಥಾ ಆಗಬಾರದು, ಹೇಗಾದರೂ ಮಾಡಿ ಅದನ್ನು ಸಂಪಾದನೆ ಮಾಡಲೇಬೇಕು ಅನ್ನುವುದಕ್ಕಾಗಿ ದೃಢವಾದ ತಪಶ್ಚರ್ಯವನ್ನು ಮಾಡಿದ್ದ. ಸತ್ಯವರ ತೀರ್ಥ ಶ್ರೀಪಾದಂಗಳವರು ಮಾಡಿದ ಆ ನಿರಶನ ಉಪವಾಸದ ತಪಸ್ಸಿನ ಫಲ ಇವತ್ತು ನಮಗೂ ನಿಮಗೂ ಬ್ರಹ್ಮಕರಾರ್ಚಿತ ಪ್ರತಿಮಾ ದರ್ಶನ ಮಾಡುವ ಸಾಧ್ಯ. ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ ಹೇಳಿದಂತೆ ಆ ಉಪವಾಸದ ತಪಸ್ಸಿನಿಂದ ರಾಮಚಂದ್ರ ದೇವರನ್ನು ಒಲಿಸಿಕೊಂಡಿದ್ದ. ಆಗ ರಾಮದೇವರು ಈ ನವರತ್ನ ಅಣ್ಣಯ್ಯಾಚಾರ್ಯರಿಗೆ ಪ್ರೇರಣೆ ಮಾಡಿದ್ದಾರೆ. ಅಣ್ಣಯ್ಯಾಚಾರ್ಯರು ಎಲ್ಲರಂತೆ ಹುಡುಕಲಿಕ್ಕೆ ಹೋಗಿದ್ದಾರೆ. ನಾಮಗೊಂಡ್ಲು ಅಂತ ಒಂದು ಊರು, ನಾಮಗೊಂಡ್ಲು ಅಂತ, ಅಲ್ಲಿ ಸತ್ಯವರ ತೀರ್ಥರು ಬಿಡಾರ ಮಾಡಿದ್ದಾರೆ. ಅಲ್ಲಿ ಆದ ಘಟನೆ ಇದೆ. ಎಲ್ಲ ಕಡೆಗೆ ಹುಡುಕ್ತಾ ಹುಡುಕ್ತಾ ಊರು ಹೊರಗಡೆಗೆ ಒಂದು ಬಾವಿ ಇದೆ. ಆ ಊರಿಗೆ ನಾವು ಹೋಗಿದ್ದೇವೆ, ಇದೇ ವರ್ಷನೇ ಕೆಲವು ತಿಂಗಳ ಹಿಂದೆ ಅಲ್ಲಿ ಹೋಗಿದ್ವಿ. ಈಗ ಆ ಬಾವಿಯೆಲ್ಲ ಮುಚ್ಚಿದೆ, ಅದನ್ನು ಶುದ್ಧ ಮಾಡಿಸುವ ಪ್ರಯತ್ನದಲ್ಲಿದ್ದೇವೆ. ಬಾವಿ ಇದೆ ಇವತ್ತಿಗೂ, ಇದು ದೇವರ ಬಾವಿಯಂತೆ. ಆ ಊರಿನವರು ಆಂಧ್ರ, ಅದು ದೇವರ ಬಾವಿಯಂತೆ. ಅಲ್ಲಿ ಎಲ್ಲ ತೆಲುಗು ಮಾತನಾಡುವ ಜನ ಇವತ್ತಿಗಾದರೂ ಹೇಳ್ತಾರೆ ಇದು ದೇವರ ಬಾವಿ ಅಂತ. ಅವ್ರಿಗೇನು ಯಾವ ದೇವರ ಬಾವಿ ಯಾಕೆ ದೇವರ ಬಾವಿ ಇದೆಲ್ಲ ಏನು ಗೊತ್ತಿಲ್ಲ. ಈಗ ಕಲ್ಲಿನ ಕಟ್ಟಡ ಮಾತ್ರ ಇದೆ, ನೀರಿಲ್ಲ ಒಳಗೆ, ದೇವರ ಬಾವಿ ಅಂತ ಕರೀತಾರೆ. ಆ ಬಾವಿ ಹತ್ರ ಇವರು ಸಹಜವಾಗಿ ಅಣ್ಣಯ್ಯಾಚಾರ್ಯರು ಹುಡುಕ್ತಾ ಹುಡುಕ್ತಾ ಏನೋ ಮುಖ ತೊಳ್ಕೊಳ್ಳೋಣ ಅಂತ ನೀರಿನ ಹತ್ರ ಹೋದರೆ ಅಲ್ಲಿ ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಟ ಈ ಪ್ರತಿಮೆಗಳು ಕಾಣಿಸಿದೆ. ಮೇಲಿನ ಆಭರಣಗಳನ್ನು ಮಾತ್ರ ತೆಗೆದುಕೊಂಡು ಮಹಾ ಪಾಪಾತ್ಮನಾದರೂ ಆ ವ್ಯಕ್ತಿ ಪುಣ್ಯಾತ್ಮನೂ ಹೌದು. ಪ್ರತಿಮೆಗೇನು ಮಾಡಿಲ್ಲ, ಪ್ರತಿಮೆ ಹೇಗಿತ್ತೋ ಹಾಗಿಟ್ಟು ಆಭರಣಗಳನ್ನು ಮಾತ್ರ ತೆಗೆದುಕೊಂಡು ಹುಲ್ಲಿನ ರಾಶಿಯ ಮಧ್ಯದೊಳಗೆ ಪ್ರತಿಮೆಗಳನ್ನು ಸುತ್ತಿ ಹಾಗೆ ಇಟ್ಟಿದ್ದಾರೆ. ಅದನ್ನು ನೋಡಿದ ಕ್ಷಣಕ್ಕೆ ಅಣ್ಣಯ್ಯಾಚಾರ್ಯರಿಗೆ ಪರಮಾನಂದವಾಗಿದೆ. ತಾವಲ್ಲೇ ನಿಂತಿದ್ದಾರೆ, ಮತ್ತೇನೋ ಅನಾಹುತ ಆಗಬಾರದು ಅಂತ ತಾವು ನಿಂತು ಬೇರೆ ಜನರನ್ನು ಕೊಟ್ಟು ಕಳಿಸಿ ಅವರಿಗೆ ಹೇಳೋ ಸ್ಥಿತಿ ಇರಲಿಲ್ಲ. ಸತ್ಯವರರಿಗೆ ಅವರನ್ನು ಮೇಣೆಯಲ್ಲಿ ಕೂಡಿಸಿಕೊಂಡು ಅವರನ್ನೇ ಕರೆದುಕೊಂಡು ಬಂದ ಮೇಲೆ ಅವರು ಸ್ನಾನ ಮಾಡಿ ಮತ್ತೆ ಅದನ್ನು ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೊಂದು ಮೇಣೆಯಲ್ಲಿ ಇರಿಸಿ ಅದನ್ನು ವೈಭವದಿಂದ ಕರೆದುಕೊಂಡು ಹೋಗಿ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿದಾಗ ಅಷ್ಟೊತ್ತಿಗೆ ಇದು ಸರ್ಕಾರಕ್ಕೆ ಅರ್ಥಾತ್ ಮೈಸೂರು ಮಹಾರಾಜರಿಗೆ ದಿವಾನರಿಗೆ ತಿಳಿದಿತ್ತು. ದಿವಾನ ಪೂರ್ಣಯ್ಯನವರು ಅಲ್ಲಿ ಉಪಸ್ಥಿತರಾಗಿ ತಮಗೆ ಪೂರ್ಣ ಅತ್ಯಾವಸ್ಥೆ ಇದೆ, ಒಂದು ದೊಡ್ಡ ಸಂತೋಷದ ಸಂಗತಿ, ಆದರೆ ಜೊತೆಗೆ ಮುಂದಿನ ಸಂಸ್ಥಾನದ ಜವಾಬ್ದಾರಿಯನ್ನು ನೀವು ಒಪ್ಪಿಸಲೇಬೇಕು, ವಿಳಂಬ ಮಾಡಬಾರದು ಅಂದಾಗ ಶ್ರಾವಣ ಶುದ್ಧ ಪಂಚಮಿ ಅವರು ಸತ್ಯ ಅಣ್ಣಯ್ಯಾಚಾರ್ಯರಿಗೆ ಆಶ್ರಮ ಕೊಟ್ಟು ಸತ್ಯಧರ್ಮ ತೀರ್ಥರು ಅಂತ ಆಗ ನಾಮಕರಣ ಮಾಡಿದ್ದಾರೆ. ಮುಂದೆ ಸಪ್ತಮೇ ದಿವಸವೇ ಅವರು ವೃಂದಾವನಸ್ಥರಾಗಿದ್ದಾರೆ. 2 ದಿನಗಳವರೆಗೆ ಮಾತ್ರ ಇದ್ದಾರೆ ಸತ್ಯವರ ತೀರ್ಥರು. ಹೀಗೆ ಸತ್ಯ ವರತೀರ್ಥರ ತಪಸ್ಸು ಒಂದು ಕಡೆಗೆ, ಸತ್ಯಧರ್ಮ ತೀರ್ಥರಿಗೆ ದೇವರು ಒಲದು ಬಂದು ದರ್ಶನ ಕೊಟ್ಟು ಅವರಿಂದ ತಾನೇ ಸ್ವತಃ ಸೂಚನೆ ಮಾಡಿ ಸಂಸ್ಥಾನದ ಪೂಜೆಯನ್ನು ಸ್ವೀಕಾರ ಮಾಡಿದ್ದು, ಸತ್ಯಧರ್ಮ ತೀರ್ಥರಿಗೆ ದೇವರಲ್ಲಿರುವ ಭಕ್ತಿಗೆ ದೇವರು ಇವರ ಮೇಲೆ ಮಾಡಿದಂತಹ ಅನುಗ್ರಹಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥರು. ಅವತ್ತು ಗಜಪತಿ ಸಂಸ್ಥಾನದಿಂದ ತಂದುಕೊಟ್ಟು ಅನುಗ್ರಹ ಮಾಡಿದವರು ನರಹರಿ ತೀರ್ಥರು. ಶ್ರೀಮದ್ ಆಚಾರ್ಯರು ಮುಖ್ಯವಾಗಿ ಸರ್ವಜ್ಞರಾಗಿ ಸೂಚನೆ ಮಾಡಿದ ಮಹಾನುಭಾವರು, ಅವರು ಪ್ರಧಾನವಾಗಿ ಪರಮಾನುಗ್ರಹ ಮಾಡಿದವರು. ಅವರ ಸೂಚನೆಯಂತೆ ಆ ಸೇವೆಯನ್ನು ಮಾಡಿದವರು ನರಹರಿ ತೀರ್ಥರು. ಅದು
ಕಳೆದು ಹೋದಾಗ ಅದನ್ನ ತೋರಿಸಿಕೊಟ್ಟವರು ಸತ್ಯಧರ್ಮ ತೀರ್ಥ ಶ್ರೀಪಾದಗಳವರು. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥರು, ರಾಮದೇವರನ್ನು ನಮಗೆ ಒದಗಿಸಿಕೊಟ್ಟವರು ಎಂಬುದಾಗಿ ಶ್ರೀಮಠದ ಶಿಷ್ಯರು ಅಚಂದ್ರಾರ್ಕವಾಗಿ ರಾಮದೇವರ ದರ್ಶನ ಮಾಡುವವರೆಗೆ ಸತ್ಯಧರ್ಮ ತೀರ್ಥರ ಹಾಗೂ ನಲಹಳಿ ತೀರ್ಥರ ಶ್ರೀಮದ್ ಆಚಾರ್ಯರ ಅನುಗ್ರಹವನ್ನು, ಅವರ ಉಪಕಾರವನ್ನು ಮರೆಯುವಂತಿಲ್ಲ. ಅಂತಹ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಗಳವರು. ಸ್ವಲ್ಪ ಅವರ ಚರಿತ್ರೆಯ ಬಗ್ಗೆ ಹೇಳಿ ನಂತರ ಅವರ ಕೃತಿಯ ಬಗ್ಗೆ ತಿಳಿಯೋಣ. ಸತ್ಯಧರ್ಮ ತೀರ್ಥರು ಆಶ್ರಮವನ್ನು ಸ್ವೀಕಾರ ಮಾಡಿ ಸಂಚಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಂಚಾರ ಮಾಡ್ತಾ ಹೈದರಾಬಾದ್ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ಹೈದರಾಬಾದಿನ ನವಾಬನಿಗೆ ಇವರ ಎಲ್ಲ ಪೀಠದ ಮಹಿಮೆ, ಇವರ ಪಾಂಡಿತ್ಯ, ಇವರ ವಕ್ತೃತ್ವ, ಇವರ ಕವಿತ್ವ ಶಕ್ತಿ ಹಾಗೂ ಇವರು ಮಾಡುವಂತಹ ಲೋಕೋಪಕಾರ ಇವರ ಮಹಿಮೆಯನ್ನೆಲ್ಲ ಶಿಷ್ಯರು ತಿಳಿಸಿದಾಗ ಸ್ವತಃ ಅವನು ಮುಸಲ್ಮಾನನಾದರೂ ಕೂಡ ನವಾಬ ತನ್ನ ಸರ್ಕಾರದಿಂದ ಎಲ್ಲ ವ್ಯವಸ್ಥೆಯನ್ನು ಇವರು ಇರೋವರೆಗೆ ಸಮಗ್ರವಾದಂತಹ ಇವರಿಗೆ ಬೇಕಾದ ವ್ಯವಸ್ಥೆಗೆ ಬೇಕಾದಷ್ಟು ಎಲ್ಲ ಧನ ಧಾನ್ಯ ಕೊಟ್ಟು ಕಳಿಸುವುದಲ್ಲದೆ ಅನೇಕ ವಜ್ರ ಖಚಿತವಾದಂತಹ ನವರತ್ನ ಖಚಿತವಾದ ಆಭರಣಗಳು ಬೇಕಾದಷ್ಟು ಬಂಗಾರದ ಬೆಳ್ಳಿಯ ಪದಾರ್ಥಗಳನ್ನು ಇವರಿಗೆ ದಾನವಾಗಿ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಿದ್ದಾರೆ. ಇವರು ಅದೇ ಹೈದರಾಬಾದಿನಲ್ಲಿ ಲಿಂಗಂಪಲ್ಲಿ ಅಂತ ಈಗಲೂ ಇದೆ ಮಠ. ಆ ಲಿಂಗಂಪಲ್ಲಿಯ ಮಠದಲ್ಲೇನೆ ಚಾತುರ್ಮಾಸ್ಯವನ್ನು ಆಚರಣೆ ಮಾಡಿದ್ದಾರೆ. ಅಲ್ಲಿ ವಿಶೇಷವಾಗಿ ನವಾಬ ಅವನ ಮೇಲೆ ಮಾಡಿದಂತಹ ಇವರ ವಿಶೇಷವಾದಂತಹ ಅನುಗ್ರಹಕ್ಕೆ ಅವನು ಶರಣಾಗತನಾಗಿ ವಿಸ್ತಾರವಾದಂತಹ ಮಠವನ್ನು ಕಟ್ಟಿಸುವುದಕ್ಕೆ ತನ್ನ ಸರ್ಕಾರದಿಂದ ಸಹಾಯ ಮಾಡಿದ್ದಾನೆ. ಅಲ್ಲಿಂದ ಮುಂದೆ ರಾಜಮಹೇಂದ್ರಿಗೆ ಹೋಗ್ತಾರೆ. ರಾಜಮಹೇಂದ್ರಿಯಲ್ಲಿ ಸತ್ಯಾಧೀಶ ತೀರ್ಥರ ವೃಂದಾವನ, ನರಸಿಂಹದೇವರ ದೇವಸ್ಥಾನವೂ ಇದೆ, ಶ್ರೀಮಠದ ಭವನ. ಅಲ್ಲಿ ಎಷ್ಟೋ ದಿವಸಗಳವರೆಗೆ ವಾಸ ಮಾಡಿ ಅಲ್ಲಿಂದ ಮುಂದೆ ವಿಜಯನಗರಕ್ಕೆ ದಿಗ್ವಿಜಯವನ್ನು ಮಾಡ್ತಾರೆ. ವಿಜಯನಗರ ದೊಡ್ಡ ಸಂಸ್ಥಾನ ಆಗಿನ ಕಾಲಕ್ಕೆ. ಅವತ್ತಿನ ಕಾಲದಲ್ಲಿ ಸತ್ಯಸಂಧ ತೀರ್ಥರು ಪ್ರತಿಷ್ಠಾಪನೆ ಮಾಡಿದಂತಹ ಗೋಪಾಲಕೃಷ್ಣ ದೇವರ ದೇವಸ್ಥಾನ ಇದೆ ನಮ್ಮ ಮಠದಲ್ಲಿ ವಿಜಯನಗರದೊಳಗೆ. ಇವರು ಅಲ್ಲಿರುವಾಗ ಇವರ ಜೊತೆಗೆ ನಿತ್ಯದಲ್ಲಿ ವಾಕ್ಯಾರ್ಥವನ್ನು ಮಾಡಿ ಅನೇಕ ದಿನಗಳವರೆಗೆ ಅನೇಕ ವಿದ್ವಾಂಸರು, ಅನೇಕ ಬೇರೆ ಬೇರೆ ಮತೀಯರು ಬಂದು ವಾಕ್ಯಾರ್ಥ ಮಾಡಿ 500 ಕುಟುಂಬಗಳು ವೈಷ್ಣವ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಆಗಿನ ಕಾಲಕ್ಕೆ 500 ಕುಟುಂಬಗಳು ವೈಷ್ಣವ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಆ ವಿಜಯನಗರನ ಸಾಮ್ರಾಜ್ಯದ ಅಧಿಪತಿಯ, ಈ ವಿಜಯನಗರ ಅಲ್ಲ, ಕರ್ನಾಟಕದ ವಿಜಯನಗರ ಅಲ್ಲ, ಅಲ್ಲಿಯ ವಿಜಯನಗರದ ಸಂಸ್ಥಾನದ ಅಧಿಪತಿಯಿಂದ ವಿಶೇಷವಾಗಿರತಕ್ಕಂತಹ ಮನ್ನಣೆಯನ್ನು ಪಡೆದು ಅವನ ಸಮಕ್ಷಮದಲ್ಲಿ ಇಷ್ಟೆಲ್ಲ ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ವೈಷ್ಣವ ಸಿದ್ಧಾಂತದ ಪ್ರಸಾರವನ್ನು ಹಿಂದೆ ಸತ್ಯಸಂಧ ತೀರ್ಥರು ಈ ಕಾರ್ಯವನ್ನು ಒಂದು ಸಲ ಮಾಡಿದ್ರು, ಅದನ್ನು ಪುನಃ ಇವರು ಉಜ್ಜೀವ ಮಾಡ್ತಾರೆ. ಸತ್ಯಸಂಧ ತೀರ್ಥರ ಅಲ್ಲಿ ಎಲ್ಲ ಗೋದಾವರಿ ತೀರದಲ್ಲಿ ಬಹಳ ಜನರಿಗೆ ಉದ್ಧಾರ ಮಾಡಿದ್ದಾರೆ ಸತ್ಯಸಂಧ ತೀರ್ಥರು. ಒಬ್ಬ ತನ್ನ ಸ್ವಾರ್ಥ, ಈ ಹೊಲ ಮನೆಗಳ ಜಗಳ ನಿಮಗೆಲ್ಲ ಗೊತ್ತು, ಇದು ಯಾವ ಇತಿಹಾಸದಲ್ಲಿ ದಾಖಲಾದ ಕಥೆ ಅಲ್ಲ. ಇದು ಆ ಹೊಲ ಮನೆಗಳ ವ್ಯವಹಾರವನ್ನು ಮಾಡುವಾಗ ಕೋರ್ಟು ಕಚೇರಿಗಳಲ್ಲಿ ನಾವು ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಆ ಊರಿನ ಶೂದ್ರರಿಂದ ತಿಳಿದ ಸುದ್ದಿ ಇದು. ಗೋದಾವರಿ ಪ್ರಾಂತದ ಏನೋ ಮಠದ ವ್ಯವಹಾರಗಳು ಹೊಲದ್ದು ಇದ್ದೇ ಇರುತ್ತದೆ. ಹೀಗೆ ಅಲ್ಲಿ ಇಲ್ಲಿ ಏನು ಹೊಲ ಏನು ಎಂತೂ ಕೇಸು ಅಪೀಲು ಇವು ನಡೀತಾನೇ ಇರ್ತವೆ. ಇದು ಏನು ಹೊಲ ಯಾರದು ಏನು ಅಂತ ಆ ಜನರಿಗೆ ಕೇಳಿದಾಗ ಅಲ್ಲಿ ಕರ್ಣೋಪಕರಣವಾಗಿ ಅವರು ತಾವು ತಿಳಿದ ವಿಷಯವನ್ನು ಹೇಳಿದರು. ಹೀಗೆ ಒಬ್ಬ ಮಾತುವೇತಿಗಳು, ಸತ್ಸಂದರು ಅಂತ ಅವರಿಗೆ ಹೆಸರು ಗೊತ್ತಿಲ್ಲ, ಹೀಗೊಬ್ಬ ಮಾತುವೇತಿಗಳು ಇಲ್ಲಿ ಬಂದಿದ್ದರು. ನಮ್ಮ ಊರಿನ ಆಗಿನ ಹಿರಿಯ ಶ್ರೀಮಂತನಿಗೆ ಅವನಿಗೆ ಈ ಹೊಲದ ಜಗಳದೊಳಗೆ ತನ್ನದೇ ಮಾಡಿಕೊಳ್ಬೇಕು ಎಲ್ಲ ಭೂಮಿ ಅನ್ನೋದಕ್ಕೆ ಅನೇಕ ಜನ ಆಗಿನ ಕಾಲದ ಬ್ರಾಹ್ಮಣರು ಶ್ರೋತ್ರಿಯರು ಪಾಪ ಎಲ್ಲ ಏನೋ ಅವರು ಇವರು ಕೊಟ್ಟಂತಹ ಜಮೀನುಗಳನ್ನು ಭೋಗ ಮಾಡಿಕೊಂಡಿದ್ರು. ಅವರೆಲ್ಲರನ್ನೂ ಕರೆಸಿ ನಿಮಗೆ ಇವತ್ತು ಪಂಚಭಕ್ಷ ಪರಮಾನ್ನ ಮಾಡಿಸ್ತೇನೆ ಅಂತ ಹೇಳಿ ಆ ಎಲ್ಲ ಹೊಲದ ಯಜಮಾನರಾದಂತಹ ಬ್ರಾಹ್ಮಣರನ್ನು ಕರೆಸಿ ಅನ್ನದಲ್ಲಿ ವಿಷ ಹಾಕಿ ಒಂದೇ ಸಲ ಇಡೀ ಊರಿನ ಎಲ್ಲ ಬ್ರಾಹ್ಮಣರನ್ನು ಕೊಲೆ ಮಾಡಿಸಿದ್ದ. ತಾನೇ ಸಂಪೂರ್ಣ ಸಮಗ್ರ ಆ ದೇಶಕ್ಕೆ ಅರ್ಥಾತ್ ಅಲ್ಲಿನ ಎಲ್ಲದಕ್ಕೂ ಅಧಿಪತಿ ಅಂತನೋ ಹಾಗೆ ಮಾಡಿದ. ಏನಾಗಬೇಕು ಅತ್ಯುತ್ಕಟ ಪುಣ್ಯಪಾಪ ಇಡೀ ಹೇಯೋ ಹೊಲ ಮಾಡಿದೆ ಅವನಿಗೆ ಏನು
ಕಾಣಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರಲ್ಲಿ ಅವನಿಗೆ ಆ ಬ್ರಹ್ಮಹತ್ಯೆಯ ದೋಷ ಕಾಣ್ತಾ ಇದೆ. ಯಾವ ರೀತಿಯಿಂದಲೂ ಸುಖ ಇಲ್ಲ, ಹೆಣ್ಣಿನ ಸುಖವೂ ಇಲ್ಲ, ಊಟದ ಸುಖವೂ ಇಲ್ಲ, ಐಶ್ವರ್ಯದ ಸುಖವೂ ಇಲ್ಲ, ಬರೀ ದುಃಖ ದುಃಖ. ಒದ್ದಾಡ್ತಾ ಇದ್ದಾನೆ, ಹೊರಳಾಡ್ತಾ ಇದ್ದಾನೆ. ಎಲ್ಲಾ ಬಾಬಾಗಳಂತಿರ್ಬೋದು ಏನೇನೋ ಮಾಡಿದ ಉಪಾಯ. ಸಂಚಾರ ಕ್ರಮದಲ್ಲಿ ಸತ್ಯಸಂಧ ತೀರ್ಥರು ಅಲ್ಲಿ ಬಂದಿರ್ತಾರೆ. ಆಗ ಇವನು ಬಹಳ ಪಶ್ಚಾತ್ತಾಪದಿಂದ, ನಾನು ಮಾಡಿದ್ದು ತಪ್ಪು, ಇನ್ನೇನು ಅವ್ರನ್ನ ಬದುಕಲಿಕ್ಕೆ ನಾ ಏನು ದೇವರಲ್ಲ, ಆದ್ರೆ ಮಾಡಿದ್ದಂತೂ ತಪ್ಪಾಗಿದೆ, ಹೇಗಾದ್ರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ, ನನಗೆ ಬಹಳ ಪಶ್ಚಾತ್ತಾಪ ಆಗಿದೆ ಅಂತ ಹೇಳಿದ ಮೇಲೆ ಅವನಿಗೆ ಪಶ್ಚಾತ್ತಾಪ ಆದದ್ದನ್ನ ಕಂಡು ಆಗ ಇವರು ಅವನಿಗೆ ಅನುಗ್ರಹ ಮಾಡಿ ತೀರ್ಥ ಪ್ರೋಕ್ಷಣಾದಿಗಳನ್ನು ಮಾಡಿ ಇಂತಿಂಥ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು, ಇಷ್ಟು ದಾನ, ಇಷ್ಟು ಧರ್ಮ, ಗೋದಾನ ಇತ್ಯಾದಿ ಅನೇಕ ಪ್ರಾಯಶ್ಚಿತ್ತಗಳನ್ನೆಲ್ಲ ಏನೇನು ವಿಧಾನ ಮಾಡಬೇಕೋ ಮಾಡಿ ಇದನ್ನೆಲ್ಲ ಮಾಡು, ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳಿದ ಮೇಲೆ ಅವನಿಗೆ ಒಂದು ತುತ್ತು ಅನ್ನ ಊಟ ಮಾಡು ಹಾಗಾಯ್ತು. ಆಗ ಸಾವಿರಾರು ಎಕರೆ ಜಮೀನುಗಳನ್ನು, ಇದು ನಮಗೆ ಬೇಡ ಬೇಡ, ಇದೆಲ್ಲವನ್ನು ಬ್ರಾಹ್ಮಣರ ಸ್ವತ್ತನ್ನು ನಾನು ಕದ್ದಿದ್ದೇನೆ, ಅದು ಬ್ರಾಹ್ಮಣರಿಗೆ ಹೋಗಲಿ ಅಂತ ಹೇಳಿ ಅದನ್ನು ಸತ್ಯಸಂಧ ತೀರ್ಥರ ಹೆಸರಿನಲ್ಲಿ ಮಾಡಿಸಿ ಅವನು ದಾನವಾಗಿ ಕೊಟ್ಟದ್ದು. ಹೀಗೆ ಇದು ಅವನಿಗೆ ಬಂದದ್ದು ಅಂತ ಶೂದ್ರರ ಬಾಯಿಂದ ಕೇಳಿದ್ದೀವಿ. ಸತ್ಯಸಂಧ ವಿಜಯೇಂದ್ರ ಇಲ್ಲ, ಇದು ಅಲ್ಲಿ ಶೂದ್ರರು ಹೇಳೋ ಕಥೆ ಇದು. ಹೀಗೆ ಸತ್ಯಸಂಧ ತೀರ್ಥರು ಆ ಕಡೆಗೆಲ್ಲ ಸಂಚಾರ ಮಾಡಿ ಅನೇಕ ಜನರನ್ನು ಉದ್ಧಾರ ಮಾಡಿದಂತಹ ಮಹಾನುಭಾವರು, ವೈಷ್ಣವ ದೀಕ್ಷೆಯನ್ನು ಕೊಟ್ಟವರು, ಊರೂರುಗಳಿಗೆ ಹಳ್ಳಿ ಹಳ್ಳಿಗಳಲ್ಲಿ ಸತ್ಯಸಂಧರ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರಿದ್ದಾರೆ. ನಿನ್ನೆ ಕೇಳಿದ್ರಿ, ವ್ಯಾಸರಾಜರು ದೊಡ್ಡದಾದ ಒಂದು ಕ್ರಾಂತಿಯನ್ನು ಮಾಡಿ ಎಲ್ಲ ಕಡೆಗೂ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದರು ಅಂತ. ಹಾಗೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆಂಧ್ರದ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಾಣದೇವರನ್ನ. ಅವರ ನಂತರ ಸತ್ಯಧರ್ಮ ತೀರ್ಥರು ಆ ಎಲ್ಲ ಪ್ರಾಂತ್ಯಗಳಲ್ಲಿ ಸಂಚಾರ ಮಾಡಿ ವೈಷ್ಣವ ಸಿದ್ಧಾಂತದ ಪ್ರಸಾರವನ್ನು ಮಾಡಿದಂತಹ ಮಹಾನುಭಾವರು ಎಂಬುದಾಗಿ ನಾವು ತಿಳಿದ್ದೇವೆ. ಆಮೇಲೆ ಈ ಕಡೆಗೆ ಮಹಾರಾಷ್ಟ್ರ ಪ್ರಾಂತದಲ್ಲಿ ದಿಗ್ವಿಜಯವನ್ನು ಮಾಡುತ್ತಾರೆ. ಇವರು ಪಂಡರಪುರದಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿರ್ತಾರೆ. ಅಲ್ಲಿ ಅನೇಕ ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಬಹಳ ಜನರನ್ನು ವೈಷ್ಣವರನ್ನಾಗಿ ಮಾಡಿ ತಮ್ಮ ಪಾಂಡಿತ್ಯದ ಒಳ್ಳೆಯ ಪ್ರಭುತ್ವದಿಂದ ವಾಕ್ಯಾರ್ಥಗಳನ್ನೆಲ್ಲ ಮಾಡಿದ್ದರ ಸುದ್ದಿ ಪುಣೆಯಲ್ಲಿರುವಂತಹ ಬಾಜಿರಾವ್ ಪೇಶ್ವೆ ಅವರಿಗೆ ಈ ಸುದ್ದಿ ಮುಟ್ಟಿದೆ. ಇಂತಹ ಮಹಾವಿದ್ವಾಂಸರು ಮಹಾತಪಸ್ವಿಗಳು ಹತ್ತಿರದಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದಾಗ ವೈಭವದಿಂದ ಪುಣ್ಯಪತ್ತನಕ್ಕೆ ಸತ್ಯಧರ್ಮ ತೀರ್ಥರನ್ನ ಸ್ವಾಗತ ಮಾಡಿ ಕರೆಸಿಕೊಳ್ತಾನೆ. ಕರೆಸಿಕೊಂಡು ಎಷ್ಟೋ ದಿವಸ ಅಲ್ಲೇ ಇರುತ್ತಾರೆ. ಪುಣೆ ಅಂದ್ರೆ ಏನು ಸಾಮಾನ್ಯ ಈ ಬಾಕಿ ಊರುಗಳ ಹಾಗೆಲ್ಲ, ದಿನವೂ ನೂರಾರು ಜನ ವಿದ್ವಾಂಸರು ಬರಬೇಕು. ವ್ಯಾಕರಣದಲ್ಲಿ, ವೇದಾಂತದಲ್ಲಿ, ತರ್ಕಶಾಸ್ತ್ರದಲ್ಲಿ ಅಖಂಡವಾದ ವಾಕ್ಯಾರ್ಥ ಆಗಬೇಕು. ಕೈತುಂಬ ಸಂಭಾವನೆ ಕೊಟ್ಟು ಅವರ ಜೊತೆಗೆ ವಾಕ್ಯಾರ್ಥ ಮಾಡಿ ವಾದದಲ್ಲಿ ಸೋಲಿಸಿ ಸಂಭಾವನೆ ಕೊಟ್ಟು ಗೌರವ ಮಾಡಿ ಕಳಿಸು. ಹೀಗೆ ಅಖಂಡವಾಗಿ ಸಭಾ ನಡೀತಾ ಇದೆ. ದೊಡ್ಡದಾದ ಹಬ್ಬ, ಏನಾಯಿತು, ಏನು ವಾಕ್ಯಾರ್ಥ ಆಯಿತು, ಆಗಿನ ಕಾಲದ ರಾಜರಿಗೆ ಸ್ವಲ್ಪ ಇದರ ಬಗ್ಗೆ ಪರಿಚಯ ಇತ್ತು. ಏನು ವಾದ ಆಯಿತು, ಯಾರು ಗೆದ್ದರು, ಯಾರು ಸೋತರು, ಏನಾಯಿತು, ಇದೆಲ್ಲ ನಿತ್ಯವೂ ಪೇಶ್ವೆ ಅವರಿಗೆ ಸುದ್ದಿ ಹೋಗುತ್ತೆ. ಆನಂದ ಆಗಬೇಕು ಇವರ ಪಾಂಡಿತ್ಯ ಕೇಳಿ ಅವನಿಗೆ. ಹೀಗಾಗಿ ಸುಮಾರು 25 ಕುದುರೆಗಳು, ಒಂದು 4 ಆನೆಗಳು, ಅನೇಕ ವೈಜಯಂತಿ ವಜ್ರಖಚಿತವಾದ ಮಾಲೆಗಳು, ನವರತ್ನ ಮಾಲೆಗಳು, ಇವುಗಳನ್ನೆಲ್ಲ ಬಂಗಾರದ ಬೇಕಾದಷ್ಟು ಮಂಟಪಗಳು ಇವುಗಳನ್ನೆಲ್ಲ ಕೊಟ್ಟು ಸತ್ಯಧರ್ಮ ತೀರ್ಥರಿಗೆ ಬಾಜಿರಾವ್ ಸತ್ಕಾರವನ್ನು ಮಾಡ್ತಾನೆ ಇವರ ಪಾಂಡಿತ್ಯವನ್ನು ಕಂಡು. ಮುಂದೆ ಪುಣೆ ನಗರದ ಸಂಚಾರ ಮುಗಿಕೊಂಡು ಇವರು ಸೊಲ್ಲಾಪುರಕ್ಕೆ ಹೋಗಿರ್ತಾನೆ. ಹೋಗೋ ಅಷ್ಟೊತ್ತಿಗೆ 3 ಆನೆ ಸರಿ ಇರ್ತದೆ, 1 ಆನೆ ಸತ್ತು ಹೋಗ್ತದೆ, 4 ಆನೆ ಕೊಟ್ಟಿರ್ತಾನೆ ಅವನು. ಮಧ್ಯಾಹ್ನ 1 ಆನೆ ಸತ್ತು ಹೋಗಿ ಹೋದ್ರೆ ಹೋಗಲಿ ಅಂದ್ರೆ ಇವರು ಸಂಪಾಡಿಗೆ ನಾವು ಅದರದ್ದೇನು ಮಾಡಬೇಕು ಅದನ್ನೆಲ್ಲ ಮುಗಿಸ್ಲಿಕ್ಕೆ ಹೇಳಿದ್ರು. ಸ್ನಾನಕ್ಕೆ ಎದ್ರು ಮರನೇ ದಿವಸ ಬೆಳಿಗ್ಗೆ ಎದ್ದು ಪೂಜೆ ಮಾಡಬೇಕು ಅಂತ ಹೊರಡ್ತಾರೆ. ಇನ್ನೂ ಸ್ನಾನಕ್ಕೆ ಎದ್ದಿದ್ದಾರೆ, ಇನ್ನೊಂದು ಆನೆ ಬಂದೇ ಬಿಟ್ಟು ಪುಣೆಯಿಂದ. ಆಶ್ಚರ್ಯ ಆಯ್ತು, ನಿನ್ನೆ ಸತ್ತಿದೆ, ಇವತ್ತಿನ ಹಾಗೆ ಟ್ರಕ್ ಅಲ್ಲ ಮತ್ತೊಂದಲ್ಲ, ನಿನ್ನೆ ಸತ್ತಾಗ ಆಗಿಂದಾಗ ಸುದ್ದಿ ಯಾರೋ ಓಡಿ ಹೋಗಿ ಕುದುರೆ ಮೇಲೆ ಓಡಿ ತಿಳಿಸಿರ್ಬೇಕು, ಮತ್ತೆ ಆನೆ ಹೊರಟು ಬಂದಿರಬೇಕು. ಇಷ್ಟೆಲ್ಲ ಮಾಡಲಿಕ್ಕೆ ಯಾರು ಇದನ್ನು ತಿಳಿಸಿದ್ರು, ಅವ್ರಿಗೆ ಸುದ್ದಿ ಯಾರು ತಿಳಿಸಿದ್ರು ಅಂತ ಒಬ್ಬ ಒಳ್ಳೆ ಸಂಸ್ಕೃತ ತಿಳಿದಂತಹ ಒಬ್ಬ ಪಂಡಿತನನ್ನೇ ಕೊಟ್ಟು ಕಳಿಸಿದ್ರು ಆನೆ ಮೇಲೆ ಕೂತ್ಕೊಂಡು ಅವನು ಪಾಪ ತಗೊಂಡು ಬಂದಿದ್ದ. ಅವನಿಗೆ ಕೇಳಿದ್ರು ಗಾಜಿ ವಾರ್ತಾ ಬಾಜಿಪುರದ ಕೋಟಿ ಈಗದ ಅಂತ ಕೇಳಿದ್ರು. ಅವನು ಏನೂ ಉತ್ತರ ಕೊಡಲಿಲ್ಲ. ಇವರು ಪ್ರಾಸಬದ್ಧವಾದ ಮಾತು ಕೇಳಿದ ಅಷ್ಟಾಂಗ ನಮಸ್ಕಾರ ಹಾಕಿ ಓದಿ ಹೋಗ್ಬಿಟ್ಟ. ಅಂದ್ರೆ ಅಷ್ಟು ಅವಸರದೊಳಗೆ ಗಾಜಿ ವಾರ್ತಾ ಅಂದ್ರೆ ಆನೆಯ ಸುದ್ದಿ, ಗಗದ ವಾರ್ತೆ, ಗಾಜಿ ವಾರ್ತೆ, ಬಾಜಿಪುರದ ಬಾಜಿರಾಯನ ಮುಂದೆ ಕೋಜಿ ಗ್ರಂಥ ಅಂದ್ರೆ ಯಾರು ಹೇಳಿದ್ರು ಅಂತ. ಈ ಬಾಜಿ ಗಾಜಿ ಕೋಜಿ ಕೇಳಿ ಜಿಜಿಯಿಂದ ನಮಸ್ಕಾರ ಮಾಡಿ ಹೋಗ್ಬಿಟ್ಟ. ತಾತ್ಪರ್ಯ, ಅವರು ಸಹಜವಾಗಿ ಮಾತನಾಡುವಾಗಲೇನೆ ಕವಿತ್ವದಿಂದಲೇ ಮಾತನಾಡುವುದು ಸಾಮಾನ್ಯ.
ಬರ್ತಾನೆ ಇರಲಿಲ್ಲ ಅವರಿಗೆ ಎಂದು ತಪ್ಪಿಲ್ಲ. ಅಷ್ಟು ಲಲಿತವಾಗಿ ಸಾಹಿತ್ಯವನ್ನ ರೂಢಿಸಿಕೊಂಡಂತಹ ಮಹಾನುಭಾವ. ಅಲ್ಲಿಂದ ಕೊಲ್ಹಾಪುರಕ್ಕೆ ಬರ್ತಾರೆ. ಕೊಲ್ಹಾಪುರಕ್ಕೆ ಬಂದಾಗ ಅಲ್ಲಿಯ ಒಬ್ಬ ರಾಜ ಮುಖದ್ವಾರದ ಹತ್ತಿರನೇ ಒಬ್ಬ ಗೃಹಸ್ಥರ ಮನೆ, ಅಲ್ಲಿ ವಿಶೇಷವಾದಂತಹ ಬಿಡಾರವನ್ನು ಮಾಡಿ ಅಲ್ಲಿ ಪೂಜೆ ಪಾಠ ಪ್ರವಚನ ಎಲ್ಲ ಮಾಡ್ತಾ ಇರ್ತಾರೆ. ಸ್ವಾಮಿಗಳು ತೀರ್ಥವನ್ನು ಕೊಟ್ಟ ಮೇಲೆ ಹತ್ತು ಸಲ 20 ಸಲ ತೀರ್ಥ ಕೊಡೋ ಪದ್ಧತಿ ಮಠದಲ್ಲಿ ಇಲ್ಲ. ಒಂದು ಸಲ ಗಿಂಡಿಯನ್ನು ಕೆಳಗಿಟ್ಟ ಮೇಲೆ ಮತ್ತೆ ತೀರ್ಥ ಕೊಡೋ ಹಾಗಿಲ್ಲ. ತೀರ್ಥ ಸ್ವಾಮಿಗಳು ಕೊಟ್ಟು ಒಳಗಡೆ ಹೋಗಿದ್ದಾರೆ. ಹೋದ ಮೇಲೆ ಯಾರ್ಯಾರೋ ಬೇರೆ ಜನ ಬಂದಿದ್ರು ಅಂತ ಪಾಪ ಒಬ್ಬ ಶಿಷ್ಯ ಒಂದು ದೊಡ್ಡ ಬೆಳ್ಳಿಯ ಪಾತ್ರ ತುಂಬಕ್ಕೆ ಕೇಸರಿ ಪಚ್ಚಕರ್ಪರ ಎಲ್ಲ ಹಾಕಿದ ತೀರ್ಥ ತಡ ಮಾಡಿ ಬಂದಿದ್ರು ಕೆಲವರು ಅಂತ ಅವನು ಕೊಡ್ತಿದ್ದ. ಅಷ್ಟರೊಳಗೆ ಕೊಲ್ಹಾಪುರದ ಮಹಾರಾಜ ಎಲ್ಲೆಲ್ಲಿಯೋ ಹೋಗಿ ಸುತ್ತಾಡಿ ಸುತ್ತಾಡಿ ಬಹಳ ಬೆಣದು, ಕೆಟ್ಟ ಬಿಸಿಲು, ಭಾರಿ ಶಕೆ, ನೀರಡಿಕೆಯಾಗಿದೆ, ಎಲ್ಲೂ ನೀರು ಸಿಗ್ತಿರ್ಲಿಲ್ಲ. ಈ ಬ್ರಾಹ್ಮಣ ಬೆಳ್ಳಿ ಜಿಂದ ಹಿಡ್ಕೊಂಡು ಕಾಣಿಸ್ತು, ಕುದುರೆಯಿಂದ ಇಳಿದಿದ್ದೆ ತಡ ಹೇಳಿ ಕೇಳಿ ರಾಜ ಅವನು ಯಾರು ಏನೋ ಕೇಳಬೇಕು. ಕೈಯಾಗಿದ್ದ ಗಿಡ್ಡಿ ಕಟ್ಕೊಂಡ ಗಟಗಟ ಅಂತ ಕುಡಿದು ಬಿಟ್ಟು ಆನಂದ ಆಗೋಯ್ತು. ಏನು ಘಮ 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 ವಾಸನೆ, ಕೇಸರೇನು, ಪಚಕರಪ್ಪರೇನು, ವ್ಯಾಲಕ್ಕೆ, ಇದು ಭೌತಿಕ. ಆಧ್ಯಾತ್ಮಿಕವಾಗಿ ಸಾಕ್ಷಾತ್ ರಾಸಮೂರ್ತಿಗಳಿಗೆ ಅಭಿಷೇಕ ಮಾಡಿದ ತೀರ್ಥ ಅವನಿಗೆ ಮೈಯೆಲ್ಲ ಏನೋ ಒಂದು ಸಂಚಾರ ಆದಾಗ ಪರಮಾನಂದ ಆಗೋಯ್ತು. ಏನಿದು ನೀರು, ಯಾರು ಎಲ್ಲಿ ನೀರಿದು, ಯಾರು ಯಾವ ನೀರು, ಎಲ್ಲಿ ಬೈತಾ ಇದ್ರಿ, ಇದು ನೀರಲ್ಲ, ಇದು ತೀರ್ಥ ಮಾರಾಯ ಕುಡಿದು ಬಿಟ್ಟು ಏನು ಮಾಡಿದ. ಅದು ಸರಿ ಯಾರು ಮಾಡಿದ್ರು ಅಂತ ಹೇಳಿದಾಗ ಸತ್ಯಧರ್ಮರ ಮಹಿಮೆಯನ್ನೆಲ್ಲ ಹೇಳ್ತಾರೆ. ಇಂತಹ ಮಹಾನುಭಾವರು ಹತ್ತಿರ ಬಂದಿದ್ದಾರೆ, ಅವರು ಪೂಜಾ ಮಾಡಿ ನನ್ನ ಕೈಯಲ್ಲಿ ತೀರ್ಥ ಕೊಡು ಅಂತ ಕೊಟ್ಟು ಕಳಿಸಿದ್ರು, ನೀವು ಕುಡಿದ್ರಿ ಆಯ್ತು ಪುಣ್ಯವಂತರಾದ್ರಿ ಹೋಗ್ರಿ ಅಂತ ಹೇಳಿದ್ರೆ ಅವನು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಒಳಗೆ ಬಂದು ದರ್ಶನ ಮಾಡಿಕೊಂಡು ಅವರ ಮಹಿಮೆಯನ್ನೆಲ್ಲ ಶಿಷ್ಯರು ಹೇಳಿದ್ದನ್ನು ಕೇಳಿ ಬಹಳ ಸಂತೋಷಪಟ್ಟು, ಹಾಗಾದರೆ ಇವರು ಇಲ್ಲಿಂದ ಹೋಗಲೇಬಾರದು, ಒಂದು ತಿಂಗಳಾದರೂ ನಮ್ಮ ಮನೆಯಲ್ಲಿ ಇರಬೇಕು ಅಂತ ರಾಜವಾಡಿಯಲ್ಲೇನೆ ಅವರಿಗೆ ದೊಡ್ಡದಾದ ವ್ಯವಸ್ಥೆಯನ್ನು ಮಾಡಿ ಒಂದು ತಿಂಗಳು ಸಂಪೂರ್ಣವಾಗಿ ರಾಜ ಸ್ಥಾನದಿಂದಲೇನೆ ಸಂಪೂರ್ಣವಾದ ಖರ್ಚನ್ನು ಕೊಟ್ಟು ಅಖಂಡವಾದ ರಾಮದೇವರ ಪೂಜೆಯನ್ನು ರಾಜನ ಮನೆಯಲ್ಲಿ ಅರಮನೆಯಲ್ಲೇನೆ ಮಾಡಿಸಿದ್ದಾರೆ. ನಿತ್ಯದಲ್ಲಿ ರಾಮದೇವರ ದರ್ಶನ ಪಡೆದು ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದಾನೆ ಆ ಮಹಾರಾಜ. ಮಕ್ಕಳಿರಲಿಲ್ಲ ಅವನಿಗೆ. ಕೊನೆಯ ದಿವಸ ಒಂದು 108 ಮರದ ಬಾಗಿನವನ್ನು ಎಲ್ಲ ಬ್ರಾಹ್ಮಣರಿಗೆ ಸತ್ಯಧರ್ಮ ತೀರ್ಥರು ಮಹಾಲಕ್ಷ್ಮಿ ಎದುರಿಗೆ ಕೊಟ್ಟಿದ್ದಾರೆ. ಸತ್ಸಂಗ ತೀರ್ಥರ ಕಥೆಯಲ್ಲಿಯೂ ಬರುತ್ತದೆ, ಸತ್ಯಾಧರ್ಮ ತೀರ್ಥರ ಕಥೆಯಲ್ಲಿ 1000 ಜನರಿಗೆ ಮರದ ಬಾಗಿನ ಕೊಟ್ಟಿರ್ತಾರೆ ಅವರು. ಕೊಲ್ಹಾಪುರದವರು ಮುತ್ತೈದೆಯರಿ ಲಕ್ಷ್ಮೀದೇವಿಯ ಸನ್ನಿಧಾನ ಮುತ್ತೈದೆಯರಲ್ಲಿ ಇರ್ತದೆ ಅಂತ. ಆ ರೀತಿ ಇವರು ಅನೇಕ ಜನರಿಗೆ 108 ಜನರಿಗೆ ಮರದ ಬಾಗಿನ ಎಲ್ಲ ಕೊಟ್ಟರು. ಕೊಟ್ಟು 100,000 ಕುಂಕುಮಾರ್ಚನೆಯನ್ನು ಮಾಡಿಸಿದ್ರು. ಮಹಾರಾಜರಿಗೆ ಹೇಳಿದರು, ರಾಮದೇವರ ಸೀತಾದೇವಿಯರ ಸೇವೆ ಮಾಡಿದ್ದೀರಿ, ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಹಾಗೇ ಆಗ್ತದೆ, ಏನು ಚಿಂತೆ, ಇಷ್ಟು ಅಂದಿದ್ದಾರೆ ಮಾಡಬೇಡಿ ಅಂತೂ ಅಂದಿಲ್ಲ. ಇನ್ನು ಅಷ್ಟರೊಳಗೆ ಲಕ್ಷ್ಮೀದೇವಿಯ ಬಲಭಾಗದಿಂದ ಕಮಲ ಪುಷ್ಪ ಬಂದು ರಾಜನ ಕೈಯಲ್ಲಿ ಸತ್ಯಧರ್ಮ ತೀರ್ಥ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ ಹೇಳಿದ ಹಾಗೆ ಸತ್ಯಧರ್ಮ ತೀರ್ಥರ ವಚನದಿಂದ ಸಂತುಷ್ಟಳಾದ ಮಹಾಲಕ್ಷ್ಮೀ ದೇವಿ ರಾಜರಿಗೆ ಅನುಗ್ರಹ ಮಾಡಿದ್ದಾಳೆ. ಶ್ರೇಷ್ಠ ಪುತ್ರ ಸಂತಾನ ಆಗಿ ಮುಂದೆ ರಾಜವಂಶ ಬೆಳೆದು ಬಂದಿದೆ. ಇನ್ನೂ ಅನೇಕ ಆಭರಣಗಳನ್ನು ಹೆಚ್ಚಿನ ಮರ್ಯಾದೆಗಳನ್ನು ಮಾಡಿ ಕೊಲ್ಹಾಪುರದಿಂದ ಅವರನ್ನು ಬೀಳ್ಕೊಟ್ಟಿದ್ದಾರೆ ಅಂತ ಕೇಳುತ್ತೇವೆ. ಹೀಗೆ ಮಹಾರಾಷ್ಟ್ರದ ದಿಗ್ವಿಜಯವನ್ನು ಮಾಡಿದವರು ಇವರು. ಮುಂದೆ ಇವರು ಹಾಗೇನೆ ಮತ್ತೆ ಉತ್ತರ ಭಾರತ ಪ್ರವಾಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸಂಕಲ್ಪ. ಆಗ ಸ್ವಪ್ನ ಸೂಚನೆಯೂ ಆಗ್ತದೆ. ಹಾಗೆ ದಿವಾನ್ ಪೂರ್ಣಯ್ಯನವರು ಹೇಳಿ ಕಳಿಸ್ತಾರೆ, ಉತ್ತರ ಭಾರತದಲ್ಲಿ ಮುಸಲ್ಮಾನರ ಹಾವಳಿ ಬಹಳ ಆಗಿದೆ, ಈಗ ಸದ್ಯಕ್ಕೆ ಉತ್ತರ ಭಾರತ ಪ್ರವಾಸ ಬೇಡ ಅಂತ ಹೇಳಿದ ಹಾಗೆ ಪುನಃ ಇವರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಒಳ್ಳೆ ಮರ್ಯಾದೆ ಇದ್ದ, ಯಾಕಂದ್ರೆ ಪೂರ್ಣಯ್ಯನವರೇ ದಿವಾನರು. ದಿವಾನ್ ಪೂರ್ಣಯ್ಯನವರು ಅಂದ್ರೆ ಬರೀ ದಿವಾನರಲ್ಲ, ಅವರು ಮೈಸೂರು ಮಹಾರಾಜನ ದಿವಾನರಾದರೂ ಕೂಡ ಸಂಪೂರ್ಣ ಸರ್ವ ಮೂಲಗಳನ್ನ ಸತ್ಯಧರ್ಮ ತೀರ್ಥರ ಹತ್ರ ಓದಿದವರು. ಶಾಂತಿ ಪಾಠಪೂರ್ವಕವಾಗಿ ಸತ್ಯಧರ್ಮ ತೀರ್ಥರ ಹತ್ರ ಸರ್ವ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ ದಿವಾನರು. ಮಠದ ದಿವಾನರು ಅಧ್ಯಯನ ಮಾಡೇ ಮಾಡಿರ್ತಾರೆ, ಮಹಾರಾಜನ ದಿವಾನರು ಅವರು ಕೂಡ ಅಧ್ಯಯನ ಮಾಡಿ ದಿವಾನರಾಗಿದ್ದಾರೆ ಅಂದ್ರೆ ಆಗಿನ ಕಾಲದ ರಾಜ್ಯದ ವ್ಯವಸ್ಥೆಯ ಕಲ್ಪನೆ ಹೇಗಿತ್ತು ನೋಡಿ. ಅಂತಹ ಪರಮ ಭಕ್ತರವರು. ಹೀಗಾಗಿ ಇವರ ಮಹಿಮೆಯೆಲ್ಲ ವರ್ಣನೆ ಮಾಡಿದರು, ಇವರ ಪಾಂಡಿತ್ಯ, ಮಠದ ವೈಭವ ಇದನ್ನೆಲ್ಲ ವರ್ಣನೆ ಮಾಡಿದರು. ಹಿಂದೆ ವಿದ್ಯಾ
ಮಹಾರಾಜಿಗೆ ತೀರ್ಥರ ಕಾಲದಲ್ಲಿ ಆ ಮಹಾರಾಜನಿಗೆ ಅವನಿಗೆ ಅನ್ನದಲ್ಲಿ ಹುಳ ಕಾಣಿಸ್ತಾ ಇದ್ರೆ ವಿಶೇಷ ಅನುಗ್ರಹದಿಂದ ಅವನಿಗೆ ಎಲ್ಲ ಸೌಖ್ಯ ಆಯಿತು, ಅವನ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಅನೇಕ ಊರುಗಳನ್ನು ಆ ಶ್ರೀರಂಗಪಟ್ಟಣದ ಸುತ್ತಲೂ ಜಹಗೀರು ಹಾಕಿಕೊಟ್ಟಿದ್ದಾರೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಹಿಂದಿನ ಮಹಾರಾಜರು. ಆ ಎಲ್ಲ ಮಹಿಮೆಗಳನ್ನು ಹೇಳಿದರು. ಇವತ್ತಿಗೂ ಆ ಎಲ್ಲ ವಿದ್ಯಾಧೀಶ ತೀರ್ಥರು ಹಾಕಿಕೊಟ್ಟಂತಹ ಆ ಹೊಲಗಳಿಂದ ಬರಬೇಕಾದದ್ದು ಇವತ್ತಿಗೂ ಆ ವಿದ್ಯಾಧೀಶ ತೀರ್ಥರ ಅನುಗ್ರಹವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅಷ್ಟು ವಿದ್ಯಾಧೀಶ ತೀರ್ಥರ ತಪಸ್ಸು, ಅವರ ಮಹಿಮೆ. ಅಲ್ಲಿ ಸತ್ಯ ಧರ್ಮತೀರ್ಥ ಶ್ರೀಪಾದಗಳವರು ಹೊರಟಿದ್ದಾರೆ. ಬಂತು ಮೆರವಣಿಗೆ ದೇವಸ್ಥಾನದ ಮನೆಗೆ ಬಂತು, ಒಳಗೆ ಬಂದರು. ಓದ್ತಾ ಇದ್ದಾರೆ ಸುಲ್ತಾನ ಏನೋ ರಾಜ್ಯದ ಕಾರ್ಯಭಾರ ಮಾಡ್ತಾ ಹೀಗೆ ಕುಳಿತಿದ್ದ. ಹೇಳಿ ಕೇಳಿ ಮುಸಲ್ಮಾನ ಅವನು, ಇವರು ಬಂದದ್ದರ ಕಡೆಗೆ ಗಮನ ಇರಲಿಲ್ಲ. ಹಾಗೆ ಹೋದ್ರು, ದೇವರ ದರ್ಶನ ಮಾಡಿಕೊಂಡ್ರು. ಮತ್ತೆ ಹೊರಗೆ ಬರೋ ಅಷ್ಟೊತ್ತಿಗೆ ಅವನು ಏನೋ ಕಣ್ಣು ಕುಕ್ಕಿದಾಗಾಯ್ತು. ಎದ್ದು ನಿಂತು ಆಗ ಸ್ವಾಗತ ಮಾಡಿದ ಸತ್ಯಧರ್ಮರು. ಮತ್ತೆ ಆಗಿಂತಾಗಲೇ ತಮ್ಮ ಕವಿತ್ವವನ್ನ ಹೇಳಿ ಅವನಿಗೇನು ಅರ್ಥ ಆಗಿರಬಾರದು, ಪೂರ್ಣಯ್ಯನವರು ಒಳ್ಳೆ ಪಂಡಿತರು, ಅವರಿಗೆ ಅರ್ಥ ಆಗಿರಬೇಕು, ಹಾಗೆ ಮಾತನಾಡಿದರು. ವಿಚಾರ ರಹಿತೋಯಸ್ತು ಸ್ಥಾಣುರೇವ ನ ಸಂಶಯ ಘನ ಪ್ರಭಂಗನ ಪ್ರಾಪ್ಯ ಸ್ಥಾನನ್ನ ಚಲತೆಯತ. ಸ್ಥಾಣು ಅಂದ್ರೆ ಮೋಟ ಮರ. ಹೇಗಿರ್ತದೆ ಮೋಟ ಮರ? ವಿಚಾರ ರಹಿತೋಯಸ್ತು, ಮೋಟ ಮರದಲ್ಲಿ ಯಾವ ಪಕ್ಷಿಗಳು ಕೂಡುವುದಿಲ್ಲ. ವಿ ಅಂದ್ರೆ ಪಕ್ಷಿಗಳು. ವಿಚಾರ ರಹಿತೋಯಸ್ತು ಸ್ಥಾಣುರೇವ ನ ಸಂಶಯ. ಇಲಿವಿಲಿ ಪಕ್ಷಿಗಳೆಲ್ಲ ಕೂಡ್ತವೆ ಅಂತಂದ್ರೆ ಆ ವೃಕ್ಷ ಚೆನ್ನಾಗಿದೆ ಅಂತ ಅರ್ಥ. ಭಾರತದಲ್ಲಿ ಒಂದು ಪಕ್ಷಿ ಬರ್ತದೆ, ಎಲ್ಲ ಎಲೆಗಳು ಉದುರಿದರೂ ತನ್ನ ಗಿಡವನ್ನು ಬಿಟ್ಟು ತಾನು ಸರಿಯೋದಿಲ್ಲಂತೆ. ಯಾಕೆಂದ್ರೆ ಇಷ್ಟು ದಿವಸ ನನಗೆ ಉಪಕಾರ ಮಾಡಿದೆ, ಈಗ ಅದು ದಯನೀಯ ಸ್ಥಿತಿಯಲ್ಲಿದೆ ಅಂತ ನಾನು ಬಿಟ್ಟು ಹೋಗೋದು ಸರಿಯಲ್ಲ ಅಂತ. ಆ ಪಕ್ಷಿಯ ಈ ಹೇಳಿಕೆಯನ್ನು ಕೇಳಿ ಇಂದ್ರಾಜ ದೇವತೆಗಳು ಬಂದು ವರ ಕೊಟ್ಟು ಮತ್ತೆ ಗಿಡ ಚಿಗುರುವಂತೆ ಮಾಡ್ತಾರೆ ಅಂತ ಮಹಾಭಾರತದ ಕಥೆ ಬರ್ತದೆ. ಅದು ಬೇರೆ. ವಿಚಾರ ರಹಿತೋ ಎತ್ತು ಸ್ಥಾನುರೇವ ನ ಸಂಶಯ. ಪಕ್ಷಿಗಳು ಓಡಾಡುವುದಿಲ್ಲ ಅಂದ್ರೆ ಅದು ಮೋಟ ಮರ. ಇನ್ನೊಂದು ಅರ್ಥ ಸುಲ್ತಾನನಿಗೆ ಬೈದದ್ದು, ವಿಚಾರ ರಹಿತೋ ಎತ್ತು, ತಲೆಯೊಳಗೆ ವಿಚಾರ ಇಲ್ಲ, ಯಾರು ದೊಡ್ಡವರು ಯಾರು ಸಣ್ಣವರು, ಹೆಜ್ಜೆಗಳು ಅಂದ್ರೇನು, ಮರ್ಯಾದೆ ಏನೋ ಗೊತ್ತಿಲ್ಲ. ದೊಡ್ಡವರು ಬಂದಾಗಲೂ ಇವನು ಎದ್ದು ನಿಲ್ಲಬೇಕು ಅನ್ನೋ ತಿಳುವಳಿಕೆ ಇಲ್ಲ ಅಂದ್ರೆ ಇವನು ಸ್ಥಾನ ಇದ್ದ ಹಾಗೆ, ಮೋಟ ಮರ ಇದ್ದ ಹಾಗೆ. ಯಾಕೆ ಅಂದ್ರೆ ಘನ ಪ್ರಭಂಜನಂ ಪ್ರಾಪ್ಯ ಸ್ಥಾನನ್ನ ಚಲತೆಯತ. ಎಲೆಗಳು ತುಂಬಿದ್ರೆ ಗಾಳಿ ಬೀಸಿದಾಗ ಸ್ವಲ್ಪ ಹೀಗೆ ಹೀಗೆ ಹೊಯ್ದಾಡ್ತಾ ಇರ್ತದೆ ಗಿಡಗಳು. ಮೋಟ ಮರ ಎಂಥ ಗಾಳಿ ಬೀಸಿದ್ರು ನಿಂತ ಹಾಗೆ ನಿಂತಿರ್ತದೆ. ಘನ ಪ್ರಭಂಜನಂ ಪ್ರಾಪ್ಯ ಸ್ಥಾನನ್ನ ಚಲತೆಯತ ಅಂತ. ಅದು ಇವನು ಸುಲ್ತಾನನ ಪರವಾಗಿ ಹೇಳೋದಾದ್ರೆ ಘನ ಪ್ರಭಂ ಜನಂ ಪ್ರಾಪ್ಯ ಸ್ಥಾನನ್ನ ಚಲತೆಯತ. ಎಂಥ ತೇಜಸ್ವಿಗಳಾದ ಜನರು ಬಂದರೂ ಕೂಡ ತನ್ನ ಸ್ಥಾನ ಬಿಟ್ಟು ಸರಿಯೋದಿಲ್ಲ ಅಂದ್ರೆ ಇವನಂತ ಮೂರ್ಖ. ಅವನ ಹಣೆ ಬರಹ ನೋಡಿ, ನಿಜವಾಗಿ ಹೇಳ್ತೇವೆ ಏನು ಅದ್ಭುತವಾದಂತಹ ಜ್ಞಾನಿಗಳ ಮಹಿಮೆ ಇರುತ್ತದೆ. ಅವರು ಹೇಳ್ತಾರೆ ಸತ್ಯಧರ್ಮ ತೀರ್ಥ ಇಲ್ಲೇ ಬಹಳ ದಿವಸ ಇರಬೇಕು ಅಂತ ದಿವಾನ್ ಪೂರ್ಣಯ್ಯನವರು ಬೇಕಾದಷ್ಟು ಆಗ್ರಹ ಮಾಡ್ತಾರೆ. ಒಂದು ಮಾತು ಹೇಳ್ತಾರೆ ಸತ್ಯಧರ್ಮ ತೀರ್ಥರು, ಅವನು ಎದ್ದು ಬಂದು ಸ್ವಾಗತ ಮಾಡಿ ಏನು ಗೌರವ ಮಾಡಬೇಕೋ ಅದನ್ನು ಮಾಡಲಿಲ್ಲ. ಮಾಡದೇ ಇದ್ದ ಪರಿಣಾಮವಾಗಿ ಇನ್ನೇನು ಅವನ ರಾಜ್ಯ ಬಹಳ ದಿವಸ ಇಲ್ಲಿ ಉಳಿಯೋದಿಲ್ಲ. ಇಲ್ಲಿ ಬಹಳ ದಿವಸ ಇರಬೇಕು ಅಂತ ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಅದು ರಾಮದೇವರ ಮರ್ಯಾದೆಗೆ ಶೋಭಿಸೋದಿಲ್ಲ. ರಾಮದೇವರು ಇಲ್ಲಿದ್ದಾಗ ಈ ರಾಜ್ಯಕ್ಕೆ ಪರಾಭವ ಆಯಿತು ಅಂತನೋ ಅಪಕೀರ್ತಿ ನಮಗೆ ಬರೋದು ಬೇಡ. ನಾವಿಲ್ಲಿಂದ ಹೊರಡ್ತೇವೆ ಅಂತ ಸತ್ಯಧರ್ಮ ತೀರ್ಥರವರು ಶ್ರೀರಂಗಪಟ್ಟಣದಿಂದ ದಿಗ್ವಿಜಯ ಮಾಡ್ತಾರೆ. ಬೇರೆ ಊರಿಗೆ ಬ್ರಿಟಿಷರು ಬಂದು ಇವನಿಂದ ರಾಜ್ಯವನ್ನು ಕಸಿದುಕೊಂಡು ಕೃಷ್ಣರಾಜ ಒಡೆಯರವರಿಗೆ ಪುನಃ ರಾಜ್ಯವನ್ನು ಒಪ್ಪಿಸಿ ತಮ್ಮ ಸಾಮಂತರಾಜರನ್ನು ಮಾಡಿಕೊಂಡು, ಆದರೆ ಪೂರ್ಣಯ್ಯನವರ ಅಧಿಕಾರ ಮಾತ್ರ ಹೋಗುವುದಿಲ್ಲ. ನೋಡಿ ಏನು ವಿಚಿತ್ರ ಇದೆ, ಸುಲ್ತಾನ ರಾಜ ಬದಲಾದ ಆದರೆ ಪೂರ್ಣಯ್ಯನವರ ಅಧಿಕಾರ ಹೋಗಲಿಲ್ಲ. ಕೃಷ್ಣರಾಜ ಒಡೆಯರನ್ನ ರಾಜರನ್ನು ಮಾಡಿದರೂ ಕೂಡ ದಿವಾನ್ ಸಭೆ ಮಾತ್ರ ಪೂರ್ಣಯ್ಯನವರಿಗೆ ಕೊಟ್ಟಿದ್ದಾರೆ ಮತ್ತೆ ಬ್ರಿಟಿಷರು. ಯಾಕೆಂದ್ರೆ ಇವರು ಸತ್ಯಧರ್ಮ ತೀರ್ಥರನ್ನ ಚೆನ್ನಾಗಿ ಗೌರವಿಸಿದ್ದರ ಪ್ರಭಾವ, ತಿರಸ್ಕಾರ ಮಾಡಿದ್ದರ ಪ್ರಭಾವ ಸುಲ್ತಾನ ಅನುಭವಿಸಿದ, ಪುರಸ್ಕಾರ ಮಾಡಿದ್ದರ ಪ್ರಭಾವವನ್ನು ಇವರು ಅನುಭವಿಸಿದ್ದಾರೆ. ಹೀಗೆ ಸತ್ಯಧರ್ಮ ತೀರ್ಥರು ಶ್ರೀರಂಗಪಟ್ಟಣದ ದಿಗ್ವಿಜಯದಲ್ಲಿ ತಮ್ಮ ತಪಸ್ಸಿನ ಮಹಿಮೆಯನ್ನು ತೋರಿಸಿದ್ದಾರೆ ಎಂಬುದಾಗಿ ನಾವು ತಿಳಿದ್ದೇವೆ. ಹೀಗೆ ಮುಂದೆ ಇವರು ವಿಶೇಷವಾಗಿ ಕಾರ್ಯವನ್ನು ಮಾಡಿದ್ದು ಹೊಳೆ ನರಸೀಪುರದಲ್ಲಿ.
ಹೊಳೆ ನರಸೀಪುರದೊಳಗೆ ವೇದವ್ಯಾಸ ತೀರ್ಥರ ಕಾಲದಲ್ಲಿ, ರಘುತ್ತಮ ತೀರ್ಥರ ಶಿಷ್ಯರ ಕಾಲದಲ್ಲಿ, ವೇದವ್ಯಾಸ ತೀರ್ಥರ ಕಾಲದಲ್ಲಿ ಅಲ್ಲಿ ಆಗಿನ ರಾಜನಿಗೆ ಸಂತಾನವನ್ನು ಅನುಗ್ರಹ ಮಾಡಿ ಕೊಟ್ಟದ್ದಕ್ಕೆ ಅವನು ಹಾಕಿಕೊಟ್ಟಂತಹ ಜಮೀನುಗಳು. ಹೊಳೆ ನರಸೀಪುರದಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನುಗಳು, ಸಾವಿರಾರು ಎಕರೆ ಜಮೀನುಗಳು. ಅಲ್ಲಿ ಒಂದು ನಿಯಮ ಅಂದ್ರೆ ಎಷ್ಟು ಊರಿನೊಳಗೆ ಯಾರದೇ ನಿಮ್ಮ ಮನೆಯೊಳಗೆ ಹುಣಸಿ ಗಿಡ ಬೆಳೆದರೆ ಅದರ ಮೇಲೆ ಶ್ರೀಮಠದ ಅಧಿಕಾರ. ಇಡೀ ಸುತ್ತಮುತ್ತಲಿನ ಪ್ರಾಂತದಲ್ಲಿ ಎಲ್ಲಿಯೇ ಹುಣಸೆ ಗಿಡ ಬೆಳೆದರೆ ಅದು ಮಠದ್ದು. ಸಾವಿರಾರು ಎಕರೆ ಜಮೀನುಗಳು ಕೇವಲ ಗೋವುಗಳು ಮೇಯ್ದುಕೊಂಡು ಬರೋದಕ್ಕೆ 2800 ಎಕರೆ ಜಮೀನಿತ್ತು. ಗೋವುಗಳನ್ನು ಮೇಯಿಸಿಕೊಂಡು ಬರೋದಕ್ಕೆ ಗೋಮಾಳ, ಇಷ್ಟೆಲ್ಲವನ್ನ ವೇದವ್ಯಾಸ ತೀರ್ಥರ ಕಾಲದಲ್ಲಿ ಹಾಕಿಕೊಟ್ಟದ್ದು ಆ ವೈಭವ. ಅದನ್ನ ಸತ್ಯಧರ್ಮ ತೀರ್ಥರಿಗೆ ಅಲ್ಲಿ ವಿಶೇಷವಾಗಿ ಮಠವನ್ನ ಕಟ್ಟಿಸಿಕೊಟ್ಟು ಪೂರ್ಣಯ್ಯನವರು ಇನ್ನೂ ಹೆಚ್ಚಿನ ವೈಭವದಿಂದ ಅಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ ಅವರು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. 5000 ಜನ ಊಟಕ್ಕೆ ಕುಳಿತರೆ ಒಳಗೆ ಯಾರಿದ್ದಾರೋ ಇಲ್ಲೋ, ಬರೀ ಮ್ಯಾನೇಜರ್ ಮಾತ್ರ ಇದ್ದಾರೋ ಅಂತ ಅನಿಸ್ಬೇಕಂತ ಹೆಸರು. ಒಳಗಿನ ಶಬ್ದವೂ ಹೊರಗೆ ಕೇಳುತ್ತಿರಲಿಲ್ಲ, ಅಷ್ಟು ದೊಡ್ಡ ಮಠ ಇದ್ದಲ್ಲಿ. ಅಂತಹ ದೊಡ್ಡ ಮಠವನ್ನು ಕಟ್ಟಿಸಿ ಸತ್ಯಧರ್ಮ ತೀರ್ಥರಿಗೆ ಸಮರ್ಪಣೆ ಮಾಡಿದ್ದಾರೆ. ದಿವಾನ್ ಪೂರ್ಣ ಹಿಂದೆ ಇದ್ದದ್ದನ್ನು ಪುನಃ ದೊಡ್ಡದಾಗಿ ಭವ್ಯವನ್ನಾಗಿ ಮಾಡಿಕೊಟ್ಟಿದ್ರು. ಅಂತಹ ಹೊಳೆ ನರಸೀಪುರದಲ್ಲಿ ಇದ್ದು ಅಗ್ನಿ ದುರಂತ ಆಗಿ ಮಠದಲ್ಲಿದ್ದಂತ ಈ ಕೇಳಿದ್ರಲ್ಲ, ಕೊಲ್ಹಾಪುರ ಮಹಾರಾಜ, ವಿಜಯನಗರದ ಮಹಾರಾಜ, ಪುಣೆ ಮಹಾರಾಜ, ಎಲ್ಲರೂ ಕೊಟ್ಟ ಆಭರಣಗಳು, ಮುತ್ತು ರತ್ನಗಳು, ಬಂಗಾರದ ಮಂಟಪಗಳು, ಸತ್ಯಬೋಧರು ಮಾಡಿಸಿದ್ದು, ಸತ್ಯಾಧಾರವರು ಮಾಡಿಸಿದ್ದು, ಎಲ್ಲವೂ ಅಗ್ನಿಯಲ್ಲಿ ಭಸ್ಮ ಆಗಿ ಹೋಗಿದೆ. ಅಗ್ನಿ ದುರಂತಗಳು, ಬಂಗಾರ ಎಲ್ಲ ಕರಿಗೆ ಕರಿಗೆ ಗಟ್ಟಿಯಾಗಿದೆ. ಮುತ್ತುಗಳು ರತ್ನಗಳು ಅಲ್ಲಲ್ಲಿ ಕೆಲವು ಸಿಕ್ಕಿವೆ, ರತ್ನಗಳು, ವಜ್ರಗಳು, ಪಚ್ಚೆಗಳು, ಇಂಥವುಗಳು ಯಾವುದು ಸುಡೋದಿಲ್ಲ ಅವಷ್ಟು ಸಿಕ್ಕಿದೆ. ಬಂಗಾರ ಎಲ್ಲ ಸುತ್ತ ಗಟ್ಟಿಯಾಗಿದೆ. ಅದನ್ನೆಲ್ಲ ತೆಗೆದುಕೊಂಡು ಪುನಃ ಹೊಳೆ ನರಸೀಪುರದಲ್ಲಿ ಸತ್ಯಧರ್ಮ ತೀರ್ಥರು ತಾನೇ ಸ್ವತಃ ಕುಳಿತು ಈ ರೀತಿಯ ನವರತ್ನಗಳನ್ನು ಜೋಡಿಸಬೇಕು ಅಂತ, ಅವರಿಗೆ ಶಿಲ್ಪಕಲೆಯಲ್ಲಿಯೂ ಅದ್ಭುತವಾದ ಪಾಂಡಿತ್ಯ, ಈ ರತ್ನ ಇಲ್ಲಿ ಇಡಬೇಕು ಅಂತ ತಾನೇ ಚಿತ್ರ ತೆಗೆದು ತೋರಿಸಿ 10 ವರ್ಷಗಳ ಕಾಲ ಒಂದೇ ಕಡೆಗಿದ್ದು ಎಲ್ಲ ಮಂಟಪಗಳನ್ನು ತಾವು ಸ್ವತಃ ಮಾಡಿಸಿದ್ದಾರೆ. ಮಾಡಿಸುವುದಲ್ಲದೆ ಅದೇ ಕಾಲದೊಳಗೆ ಅನೇಕ ಗ್ರಂಥಗಳಿಗೆ, ಶ್ರೀಮದ್ ಭಾಗವತಕ್ಕೆ 6ನೇ ಸ್ಕಂದದಿಂದ 11ನೇ ಸ್ಕಂದ ಒಂದು ಬಿಟ್ಟರೆ 12ನೇ ಸ್ಕಂದದವರೆಗೆ 6 ಸ್ಕಂದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾಭಾರತದ ಉದ್ಯೋಗ ವಿರಾಟ್ ಪರ್ವಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಸಂಖ್ಯಾನಕ್ಕೆ ಇವರ ಟಿಪ್ಪಣಿ ಇದೆ. ಶ್ರೀಮನ್ಯಾಯ ಸುಧಾದ ಅಲ್ಲಲ್ಲಿ ಕೆಲವು ಭಾಗಗಳಿಗೆ ಇವರ ವ್ಯಾಖ್ಯಾನ ಇದೆ. ಇದಲ್ಲದೆ ಈ ಗಂಗಾಲಹರಿ ಮೊದಲಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅನೇಕ ಸ್ತೋತ್ರಗಳನ್ನು, ಹೀಗೆ ಅನೇಕ ಗ್ರಂಥಗಳನ್ನು ಹೊಳೆ ನರಸೀಪುರದಲ್ಲಿ ಅವರ ಮಹಿಮೆಯನ್ನು ನೀವು ಕೇಳಿದ್ದೀರಿ, ಪುನಃ ಸ್ಮರಣೆಗೆ ತಂದುಕೊಳ್ಳಬೇಕು. ನಿತ್ಯದಲ್ಲಿ ದೇವರ ದರ್ಶನವನ್ನು ಸಾಯಂಕಾಲ ಮಾಡಬೇಕು. ಬೆಳಗ್ಗೆ ದೇವರಿಗೆ ಗಂಧ ಕಳಿಸ್ಬೇಕು. ಅಲ್ಲಿ ಗಂಧದ ವನನೂ ಇತ್ತು ಹೊಳೆ ನರಸೀಪುರದಲ್ಲಿ. ಶ್ರೀಮಠದ್ದೇ ಆದ ದೊಡ್ಡದಾದ ಚಂದನದ ವನ ಇತ್ತು. ಆ ಗಂಧದ ವನ ಇದ್ದುದರಿಂದ ದೇವರ ಸೇವೆಯಾಗಲಿ ಅಂತ ಗಂಧ ತೆಗೆದು ದೇವರಿಗೆ ಗಂಧ ಸಮರ್ಪಣೆ ಮಾಡಬೇಕು. ಸಾಯಂಕಾಲ ದರ್ಶನ ಕೊದಾಗ ಗಂಧ ಪ್ರಸಾದ ತೆಗೆದುಕೊಂಡು ಬರಬೇಕು. ಒಂದು ಸಲ ಹೋಗುವಾಗ ಬೀಗ ಹಾಕಿಬಿಟ್ಟಿದ್ದಾರೆ, ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಭಕ್ತಿಗೆ ಅಸಮಾಧಾನ ಆಯಿತು. ನಿತ್ಯ ದೇವರ ದರ್ಶನ ಕೊಡುವವನು ಇವತ್ತು ದರ್ಶನ ಕೊಡಲಿಲ್ಲ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡಿ ದೇವರಿಗೆ ಬೇಡಿಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಕೀಲಿ ಒಡೆದು ಬಿದ್ದಿದೆ, ಬಾಗಿಲ ತಳೆದಿದೆ. ನರಸಿಂಹದೇವರ ದರ್ಶನ ಕೊಟ್ಟು ಗಂಧವನ್ನು ಅಲ್ಲಿ ಅರ್ಚಕರು ಬಂದು ಸಮರ್ಪಣೆ ಮಾಡಿದ್ದಾರೆ. ತೆಗೆದುಕೊಂಡು ಹೊರಗೆ ಬಂದ ಮೇಲೆ ಅರ್ಚಕರು ಗಾಬರಿಯಾಗಿ ಓಡೋಡ್ತಾ ಬಂದರು. ಗಂಧ ಕೊಡಬೇಕಾಗಿತ್ತು, ನಮಗೆ ಮನೆಯಿಂದ ಬರೋದು ಹೊತ್ತಾಯಿತು, ಕ್ಷಮಿಸಿ ಅಂತ. ಇಷ್ಟೊತ್ತು ನೀವೇ ಬಂದು ಕೊಟ್ಟು ಹೋದ್ರಿ, ಮತ್ತೆ ಕ್ಷಮಿಸೋದೇನು ಅಂದರು. ಭಗವಂತನೇ ಆ ಅರ್ಚಕರ ವೇಷದಲ್ಲಿ ಬಂದು ಇವರಿಗೆ ಅನುಗ್ರಹ ಮಾಡಿದ್ದ ಅನ್ನೋದನ್ನು ತಿಳಿದು ಇವರಿಗೆ ಬಹಳ ಸಂತೋಷವಾಗಿದೆ, ಆನಂದವಾಗಿದೆ. ಹೊಳೆ ನರಸೀಪುರದಲ್ಲಿ ದೊಡ್ಡದಾದ, ಇವತ್ತಿಗೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಹೋದರೆ, ಅತೀ ಬೃಹತ್ತಾದ ದೊಡ್ಡದಾದ ರಥ ಇದೆ. ನೀವೆಲ್ಲ ನೋಡಿದ್ದೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರೇ ಆ ರಥವನ್ನು ಮಾಡಿಸಿಕೊಟ್ಟದ್ದು. ಅಲ್ಲಿ ನಿತ್ಯದ ವಿಶೇಷವಾದ ಅರ್ಚನೆ ಮಾಡುವುದಕ್ಕೆ ಸಂಪೂರ್ಣವಾದ ನರಸಿಂಹದೇವರ ವಿಗ್ರಹಕ್ಕೆ ಬೆಳ್ಳಿಯ ಕವಚವನ್ನು ಮಾಡಿಸಿದ್ದಾರೆ. ಇವತ್ತಿಗೂ ಸ್ಪಷ್ಟವಾಗಿ ಸತ್ಯಧರ್ಮ ತೀರ್ಥರು ಮಾಡಿದ ಸೇವೆ ಅಂತ ಆ ಕವಚದ ಮೇಲೆ ಹೆಸರನ್ನು ನಾವು ನೋಡಬಹುದು. ಅಂತಹ ಸೇವೆಯನ್ನು ವಸಿಷ್ಠಕರ ಅರ್ಚಿತವಾದ ನರಸಿಂಹದೇವರಿಗೆ ಮಾಡಿದ ಮಹಾನುಭಾವರು ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು. ಹೀಗೆ ಅನೇಕ ದಿಗ್ವಿಜಯಗಳನ್ನು ಮಾಡಿದಂತಹ ಮಹಾನುಭಾವರು. ಒಂದು ಸಲ ಸಭೆಯಲ್ಲಿ ಸತ್ಯಧರ್ಮ ತೀರ್ಥರು ಕುಳಿತಿದ್ದಾರೆ. ಕಂಚಿಯಿಂದ ಒಬ್ಬ ದೊಡ್ಡ ಶ್ರೀ ವೈಷ್ಣವ ವಿದ್ವಾಂಸರು ಬಂದರು. ಬಂದಾಕ್ಷಣಕ್ಕೆ ಮಾರ್ಗೆ ಉಪವಿಶಂತು ಅಂತ ಹೇಳಿದರು. ಸಿಟ್ಟು ಬಂದು ಹೋಯ್ತವರಿಗೆ ಬಹಳ ಅಭಿಮಾನ. ಪಂಡಿತರಿಗೆ
ಒಂದವರಿಗೆ ಆಸನ ತೋರಿಸೋದು ಬಿಟ್ಟು ದಾರಿ ಒಳಗೆ ಕೂಡ್ರಿ ಅಂತಾರಲ್ಲ, ಇವರಿಗೆ ಎಂಥ ಕಸ ಇದು? ಬೇರೆ ಮತ್ತಷ್ಟು ಪಂಡಿತರನ್ನು ನೋಡಿದರೆ ಇವರಿಗೆ ಮರ್ಯಾದೆ ಮಾಡಬೇಕು ಅಂತ ಅನಿಸೋದು ಇವೇ ಹೇಗೆ? ಬಹಳ ಚಿಂತಾಕ್ರಾಂತರ, ಅದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಈ ಸ್ವಾಮಿಗಳ ಶಿಷ್ಯರೇ, ನಮ್ಮ ಪರವಾಗಿ ಯಾರು ಇಲ್ವೇ ಇಲ್ಲಲ್ಲ ಹೇಳೋರು. ಆಗ ಅರ್ಥ ಆಯ್ತು, ಇವರಿಗೆ ಸರಿಯಾಗಿ ತಿಳಿದಿಲ್ಲ ಅಂತ ಕೈ ಮಾಡಿ ತೋರಿಸಿದರು. ಕೃಷ್ಣಾಜನ ತೋರಿಸಿ ಇದ್ರ ಮೇಲೆ ಕೂಡ್ರಿ ಅಂತ. ಆಗ ಅರ್ಥ ಆಯ್ತು ಅವರಿಗೆ, ಓಹೋ ಮಾರ್ಗ ಅಂದ್ರೆ ದಾರಿ ಅಂತ ಅರ್ಥ ಅಲ್ಲ, ಮೃಗದ್ದು ಮಾರ್ಗ. ಮೃಗ ಅಂದ್ರೆ ಕೃಷ್ಣಾಜನ ಮೃಗ, ಅದರಿಂದ ಮಾಡಿದ ಕರ್ಮ ಅದು ಮಾರ್ಗ. ಕೃಷ್ಣಾಜನದ ಮೇಲೆ ಕೂಡು ಅಂತ ಹೇಳಿದ್ದಾರೆ, ದಾರಿಯಲ್ಲಿ ಕೂಡು ಅಂತ ಹೇಳಿದ್ದಾರೆ ಅಂತ ನಾನು ತಿಳಿದು ಅಪಾರ್ಥ ಮಾಡಿಕೊಂಡೆ ಅಂತ. ಹೀಗೆ ಮಾತನಾಡುವಾಗಲೇ ಅವರನ್ನ ಒಂದರ್ಥದಲ್ಲಿ ಸೋಲಿಸಿ ಆಮೇಲೆ ವಾಕ್ಯಾರ್ಥ ಪ್ರಾರಂಭ ಮಾಡಿದ ಮಹಾನುಭಾವ. ಮತ್ತೊಬ್ಬರು ಬಂದರು, ಕೌಮುದಿ ದೀಪಿತಿ ಅಂತ ಗ್ರಂಥವನ್ನು ಬರೆದುಕೊಂಡು ಬಂದರು. ಸಿದ್ಧಾಂತ ಕೌಮುದಿಯ ಮೇಲೆ ವ್ಯಾಖ್ಯಾನ. ಅವರಿಗೆ ಒಂದು ಹೆಸರು ವೈಯಾಕರಣ ಗಜ ಕಂಠೀರವ ಅಂತ ಬಿರುದು. ಅಂಥ ಬಿರುದು ತೆಗೆದುಕೊಂಡು ಒಳ್ಳೆ ಕೆರತಾಳೆ ಶಾಲ ಹೊದ್ಕೊಂಡು, ನಾವು ಈ ಗ್ರಂಥ ಮಾಡಿದ್ದೇವೆ, ವ್ಯಾಕರಣದ ಬಗ್ಗೆ ನೀವು ಭಾರಿ ದೊಡ್ಡ ಪಂಡಿತರು ಅಂತ ಕೇಳಿದ್ದೇವೆ, ನೋಡಿ ಇದು ಹೇಗಿದೆ ಅಂತ ನೋಡಿದರು. ಬಹಳ ಸಂತೋಷ, ನಿಮ್ಮ ಬಿರುದಿಗೆ ತಕ್ಕಾಗೆ ಇದೆ, ಇದ್ರೆ ಹೀಗಿರಬೇಕು ಅಂತಂದ್ರು. ಅವ್ರಿಗೆ ಭಾರಿ ಸಂತೋಷ ಆಯ್ತು. ಆದರೆ ಗ್ರಂಥ ಬರೀತಾರೆ, ಏನೋ ಅಪ್ಪತ್ತು ಬರೆದಿರ್ತಾರೆ, ಏನೇನೋ ಬಿರುದು ಕೊಟ್ಟಿರ್ತಾರೆ, ಹಾಗಾಗಲಿಲ್ಲ. ಇಂಥ ದೊಡ್ಡ ವಿದ್ವಾಂಸರು ಪೀಠಾಧಿಪತಿಗಳು ನಮ್ಮನ್ನು ಹೊಗಳಿದಿರಲ್ಲ, ಬಿರುದಿಗೆ ತಕ್ಕಾಗಿ ನನ್ನ ಗ್ರಂಥ ಇದೆ ಅಂತ ಬಹಳ ಸಂತೋಷಪಟ್ಟಬೇಕು. ಆಮೇಲೆ ಆ ಪುಸ್ತಕ ತೆಗೆದುಕೊಂಡು ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ ಅಂತೆಲ್ಲ ತೋರಿಸಿದ್ರು. ಮತ್ತೆ ಶಿಷ್ಯರು ಅಂದ್ರು, ಮತ್ತೆ ಇಂಥ ಬರೀ ಬಿರುದಿಗೆ ತಕ್ಕಾಗಿ ಗ್ರಂಥ ಇದೆ ಅಂತ ಯಾಕೆ ಹೊಗಳಿದ್ರೆ ಮತ್ತೆ ಅವ್ರನ್ನ ಅಂತ ಕೇಳಿದ್ರು. ನಾನೇನು ಹೊಗಳೇನಿ ಅಂದ್ರು, ಬಿರುದಿಗೆ ತಕ್ಕಾಗಿದೆ ಅಂದಿನಿ, ಚಲೋದನ್ನ ಇಲ್ಲದೀನಿ. ಬಿರುದೇನಿದೆ? ವೈಯಾಕರಣ ಗಜ ಕಂಠೀರವ. ವೈಯಾಕರಣರು ವ್ಯಾಕರಣವನ್ನ ತಿಳಿದವರು, ಅವರು ಆನೆಗಳಿದ್ದಂತೆ. ಅಂತಹ ಆನೆಗಳಿಗೆ ಇವರು ಸಿಂಹದಂತೆ ವಿರೋಧಿಗಳು. ವ್ಯಾಕರಣದ ಗಂಧವೇ ಇಲ್ಲ, ವ್ಯಾಕರಣ ಓದಿದವರನ್ನ ಕಂಡ್ರೆ ಇವರಿಗೆ ಆಗುವುದಿಲ್ಲ. ಇವರಿಗೇನು ವ್ಯಾಕರಣ ಬರ್ತದೆ? ವೈಯಾಕರಣರನ್ನ ಪ್ರೀತಿಯಿಂದ ಸಂಪರ್ಕಿಸಿದರೆ ಏನೋ ಒಂದಷ್ಟು ವಿದ್ಯೆ ಬಂದಿತ್ತು. ಆ ವೈಯಾಕರಣರೆಂಬ ಆನೆಗಳು ಕಂಡಾಗ ಸಿಂಹದಂತೆ ಹಾರುವವರು ಇವರು ಅಂದ್ರೆ ಅವರ ವಿರೋಧಿಗಳು ಅಂತ ಅರ್ಥ. ಅಂದ್ರೆ ಇವರಿಗೇನು ವ್ಯಾಕರಣ ಬಂದಿಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ, ನಾನೇನು ಬೇರೆ ಹೇಳಿಲ್ಲ ಅಂದ್ರೆ. ಹೋಗ್ಲಿ, ಹೆಸರಾದ್ರೂ ಸರಿ ಇಡಬೇಕೋ ಬೇಡ. ಕೌಮುದಿ ಅಂದ್ರೇನೆ ಪ್ರಕಾಶ ಅಂತ ಅರ್ಥ. ಅದಕ್ಕಿಂತ ದೀರಿತಿ ಏನಿರ್ತದೆ? ಕೌಮುದಿ ದೀರಿತಿ ಅಂತ ಹೆಸರಿಡೋದೆ. ಈಗೆಲ್ಲ ಮಾಡಿಬಿಡಿ, ಸರಿಯಾಗಿ ತಿದ್ದುಕೊಂಡು ಬೇರೆ ಗ್ರಂಥ ಬರೆಯಿರಿ ಅಂತ ಹೇಳಿ ಕಳಿಸಿದ್ರಂತೆ. ಇದು ಇನ್ನೊಬ್ರು ಯಾರೋ ಒಬ್ರು ಆಚಾರ್ಯರಿದ್ರು ಮಹಾನುಭಾವರು, ಅವರಿಗೆ ಏನೋ ತಪ್ಪು ಮಾಡಿದ್ರು ಅಂತ ಹೇಳಿ ಬಹಿಷ್ಕಾರ ಹಾಕಿ. ಅವರ ಶಿಷ್ಯರು ಬಹಳ ಜನ ಶಿಷ್ಯರು ಎಷ್ಟಿದ್ದಾರೆ ಏನಿದ್ದಾರೆ ನೋಡೋ ಪದ್ಧತಿ ಎಲ್ಲ ಇರಲಿಲ್ಲ. ತಪ್ಪು ಮಾಡಿದ್ದಾರೆ ಅಂದ್ರೆ ಬಹಿಷ್ಕಾರ ಹಾಕೋದು ಒಂದೇ ಕೆಲಸ. ಸರಿ, ಬಹಿಷ್ಕಾರ ಹಾಕಿದ್ರು. ಬಹಿಷ್ಕಾರ ಅಂದ್ರೆ ಆಗಿನ ಕಾಲದಲ್ಲಿ ಶ್ರೀಮಠದಿಂದ ಬಹಿಷ್ಕಾರ ಇದೆ ಅಂದ್ರೆ ಅಕ್ಷತೆ ಹಚ್ಚ ಹಾಗಿಲ್ಲ, ಮೈಲಿಗೆ ಅಶೌಚ ಇದ್ದ ಹಾಗೆ. ಗುರುಗಳ ನಿಗ್ರಹ ಆಗಿದೆ ಅಂದ್ರೆ ಅಶೌಚ, ಅಂಗಾರ ಹಚ್ಚಿಕೊಂಡಿರೋದು ಮನೆಯಲ್ಲಿ ಅಷ್ಟೇ. ಮನೆಯಲ್ಲಿ ಯಾರಾದರೂ ತೀರಿಕೊಂಡ್ರೆ ಹೇಳಿದ್ರೆ ಅಶೌಚನ ಹಾಗೆ ಅಂಗಾರ ಹಚ್ಚಿಕೊಂಡಿರೋದು. ಅಂತಹ ಕಟ್ಟುನಿಟ್ಟಾದ ಕಾಲ, ಯಾರ ಮನೆಗೆ ಊಟಕ್ಕೆ ಹೋಗೋ ಹಾಗಿಲ್ಲ, ಏನಿಲ್ಲ. ಅಣ್ಣ ತಮ್ಮ ಅಂದ್ರೆ ಇದ್ರೆ ಬಾಕಿಯವರ ಶ್ರಾದ್ದ ಮಾಡ್ಬೇಕು, ಶ್ರಾದ್ದಾಧಿಕಾರನೂ ಇಲ್ಲ ಅವನಿಗೆ. ಮೈಲಿಗೆ ಇದ್ದಾಗ ದೂರು ಕೊಡಿಸ್ತಿದ್ರು, ಅವನ ಶ್ರಾದ್ದಕ್ಕೂ ಸೇರಿಸ್ತಿರ್ಲಿಲ್ಲ. ಇತಿ ಇಂತಹ ಒಂದು ಪರಂಪರೆ. ಅವರ ಶಿಷ್ಯರಿಗೆಲ್ಲ ಬಹಳ ಮನಸ್ಸಿಗೆ ಛೇದ ಆಯಿತು, ಹೇಗಾದರೂ ಮಾಡಿ ನಮ್ಮ ಗುರುಗಳ ಉದ್ಧಾರ ಮಾಡಿ. ಹಾಗಾದ್ರೆ ಪತ್ರ ಬರೆಸಿಕೊಂಡು ಬನ್ನಿ ಅವ್ರ ಕಡೆಯಿಂದ ಕ್ಷಮಾ ಪತ್ರ. ಕ್ಷಮಾ ಇನ್ನೊಂದ್ಸಲ ನಾವು ತಪ್ಪು ಮಾಡೋದಿಲ್ಲ ಹಾಗೆ. ಅವರೆಲ್ಲ ಬರೆಯುವಾಗ ಪಾಪ ಮೊದಲಿಗೆ ಪೃಥ್ವಿ ಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವಾಹ ವಿಷ್ಣು ಹೃದಯಾಹ ತಾನ್ ನಮಸ್ತೆ ಗುರುನ್ಮಮ ಅಂತ ಶ್ಲೋಕ ಬರೆದು ಎಲ್ಲ ಪತ್ರಗಳನ್ನೆಲ್ಲ ಬರೆದು ಕೊಟ್ಟು ಕಳಿಸಿದ್ರು. ಅದನ್ನು ನೋಡಿದ ಕ್ಷಣಕ್ಕೆ ಸತ್ತದ ಒಂದು ಹೆಸರು ಪತ್ರ ಬಗೆದ್ರೆ ಆ ಕಡೆ ಅಲ್ರಿ, ನಿಮಗೆ ನಮಸ್ಕಾರ ಮಾಡಿ ಬರ್ದಾರೆ, ಕ್ಷಮಾ ಕೇಳ್ತಾರೆ, ನೀವು ಏನು ನಿಮಗೇನು ತಿಳಿದಿದೆ? ಬೈದಿದ್ದಾರೆ ನಮ್ಮನ್ನ, ಇದರೊಳಗೆ ಏನು ನಮ್ಮನ್ನು ಹೊಗಳಿದ್ದಾರೆ ಅಂದರು. ಎಲ್ಲಿ ಬೈದಿದ್ದಾರೆ? ತಾನು ನಮಸ್ತೆ ಗುರುನ್ಮಮ, ಅದರ ಅರ್ಥ ಹೇಳ್ತೀನಿ ಕೇಳಿ. ಅದು ನಮ್ಮನ್ನ ಸಾಮಾನ್ಯ ಅರ್ಥ ಏನು? ಪೃಥ್ವಿ ಮಂಡಲ ಮಧ್ಯಸ್ಥ, ಇಡೀ ಪೃಥ್ವಿಯಲ್ಲಿರುವ ಪೂರ್ಣಬೋಧ ಮತಾನುಗ್ರಹ ಮಧ್ವಾಚಾರ್ಯರ ಮತಾನುಯಾಯಿಗಳಾದ ಎಲ್ಲ ಜ್ಞಾನಿಗಳಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಸಾಮಾನ್ಯ ಅರ್ಥ. ನೀವು ಸಾಯಿದ್ರೆ ನಿಮಗೆ ಅರ್ಥ ಆಗಿಲ್ಲ ಅರ್ಥ ನಾ ಹೇಳ್ತೀನಿ ಕೇಳ್ರಿ. ಏನಾದ್ರು ಸತ್ಯಧರ್ಮ ತೀರ್ಥರಿಗೆ ಹೊಳಿಬೇಕಲ್ಲ, ಬಾಕಿಯವ್ರಿಗೆ ಹೆಂಗೆ ಹೊಳಿತು? ಪೃಥ್ವಿ ಮಂಡಲ ಮಧ್ಯಸ್ಥ, ಇಂಥ ದೊಡ್ಡದಾದ ಪೃಥ್ವಿ ಮಂಡಲದೊಳಗೆ ನೀವಿದ್ದೀರಿ. ಎಷ್ಟು ಜನ ವಿದ್ವಾಂಸರು, ಎಷ್ಟು ಗ್ರಹಸ್ಥರು, ಎಷ್ಟು ಶಿಷ್ಯರು, ಬೇಕಾದಷ್ಟು ಜನ ಇದ್ದಾರೆ. ಅಂಥವರ ಮಧ್ಯದೊಳಗೆ ಇದ್ದರೂ ಬೇಕಾದವರನ್ನು ನೀವು ಸೇವೆಗೆ ತೆಗೆದುಕೊಳ್ಳಬಹುದು, ಆದರೂ ನೀವು ಇನ್ನೊಬ್ಬರ ಮಾತೇ ಕೇಳೋದಿಲ್ಲ. ಪೂರ್ಣ ಬೋಧ ಮತಾನುಗ್ರಹ, ಪೂರ್ಣಯ್ಯ, ದಿವಾನ್ ಪೂರ್ಣಯ್ಯ, ಅವನೊಬ್ಬನ ಮಾತು ಕೇಳ್ತೀರಿ. ಬೋಧಾಚಾರ್ಯರು ಅಂತ ಶ್ರೀ
ಅನುಗ್ರಹ ಪೂರ್ಣ ಬೋಧ ಮತಾನುಗ್ರಹ. ವಿಷ್ಣ ಶಬ್ದಕ್ಕೆ ವಿಷ ಅಂತ ಅರ್ಥ ಇದೆ ಕೋಶದಲ್ಲಿ, ಅದು ಅವ್ರಿಗೆ 21 ಕೋಶದಲ್ಲಿ ಬಾಯಿಪಾಠ ಬರಬೇಕು. ವೈಷ್ಣವ ವಿಷ್ಣು ಹೃದಯ, ಇವರು ವಿಷದಿಂದಲೇ ಹುಟ್ಟಿದವರು, ಮನಸ್ಸಿನೊಳಗೂ ವಿಷ ಇದೆ ಇವರಿಗೆ. ಆದರೆ ತಾನ್ ನಮಸ್ತೆ ಗುರು ನಮ, ಇವರು ಏನಿದ್ರು ಗುರುಪೀಠದೊಳಗೆ ಕೂತಾರೆ, ಇವರಿಗಂತೂ ಒಂದು ನಮಸ್ಕಾರ ಹಾಕ್ತೀನಿ. ತಾನ್ ನಮಸ್ತೆ ಆ ಪೂರ್ಣಯ್ಯ ಬೋಧಾಚಾರು ಅವರೆಲ್ಲರಿಗೂ ನಮಸ್ಕಾರ. ಅವರು ತಾನ್ ಅಂತೆ, ಯಾಕೆ ತಕಾರ ಜಾಗತೆ ಚೋರೆ, ಆ ತಾನ್ ಅಂದ್ರೆ ಆ ಎಲ್ಲ ಕಳ್ಳರಿಗೂ ನಾನು ನಮಸ್ಕಾರ ಮಾಡ್ತೀನಿ ಎಂದು ಬೈದಿದ್ದಾರೆ. ಇಂತಹ ಪ್ರಾಮಾಣಿಕವಾಗಿ ಮಠಕ್ಕೆ ಸೇವೆ ಮಾಡಿದ ಪೂರ್ಣಯ್ಯನವರಿಗೆ, ನಿಸ್ಪೃಹವಾಗಿ ಮಠದಲ್ಲಿದ್ದ ಪಾಠ ಪ್ರವಚನ ಮಾಡಿಕೊಂಡಿದ್ದ ಬೋಧಾಚಾರ್ಯರಿಗೆ, ನಮಗೆ ಎಲ್ಲರೂ ಸ್ವಚ್ಛ ಕ್ಷೌರ ಮಾಡಿದ್ದಾರೆ ಇದರೊಳಗೆ, ಅವ್ರನ್ನ ಯಾಕೆ ನಾನು ಉದ್ಧಾರ ಮಾಡಲಿ, ಹೋಗ್ರಿ ತಿರುಗಿ ಹೋಗಿದ್ರು. ಆಗ ಕಿಶೋರ್ ಹೇಳಿದ್ರಂತೆ, ಈ ಅರ್ಥ ನಮ್ಮ ಆಚಾರ್ಯರಿಗಲ್ಲ ಅವರ ತಾತರಿಗೂ ಹೇಳಲಿಕ್ಕೆ ಸಾಧ್ಯ. ಇದು 21 ಕೋಶ ಓದಿದವರು ನೀವು ಹೇಳಬಹುದೇ ಹೊರತು ವಿಷ್ಣು ಶಬ್ದಕ್ಕೆ ವಿಷ ಅನ್ನೋ ಅರ್ಥ ಯಾರಿಗೂ ಗೊತ್ತಿಲ್ಲ. ದಯಮಾಡಿ ಹಾಗೆ ಮಾಡಬೇಡಿ ಅಂತ ಆಮೇಲೆ ಅವರನ್ನೇ ಕರ್ಕೊಂಡು ಬಂದು ಪ್ರತ್ಯಕ್ಷ ಭೇಟಿ ಮಾಡಿಸಿ ಕ್ಷಮಾ ಕೇಳಿಸಿ ಬಹಿಷ್ಕಾರವನ್ನು ತೆಗೆಸಿದರು ಅಂತ ಹೇಳ್ತಾರೆ. ಈ ತರಹದ ಒಂದು ಒಬ್ಬ ಹುಡುಗ ಬಂದನಂತೆ, ದೊಡ್ಡ ಸಭಾ ಮಧ್ಯದಲ್ಲಿ ಕುಳಿತಿದ್ದಾರೆ, ಎಲ್ಲರೂ ಮಾತಾಡ್ತಾ ಕುಳಿತಾರೆ, ಜನರಿಗೆ ಗಂಭೀರವಾದ ಗಹನ ಯುಕ್ತಿ ವಾಕ್ಯ ಅಂತ ಗ್ರಂಥ ಬರೆದಿದ್ದಾರೆ. ರಘುತ್ತಮ ತೀರ್ಥರ ಮೇಲೆ ಕೆಲವರು ಆಕ್ಷೇಪ ಮಾಡುವ ಗ್ರಂಥಗಳನ್ನು ರಚನೆ ಮಾಡಿದಾಗ ಅದನ್ನು ಖಂಡನ ಮಾಡುವುದಕ್ಕಾಗಿ ಯುಕ್ತಿ ವಾಕ್ಯ ಅಂತ, ಉರಿಯುವಂತಹ ದೀಪವನ್ನು ಸಹಜವಾಗಿ ಆರಿಸುವ ಯುಕ್ತಿ ವಾಕ್ಯ ಬಿರುಗಾಳಿ ಇದ್ದಂತೆ ಅಂತ ಗ್ರಂಥವನ್ನು ರಚನೆ ಮಾಡಿದವರು ಶ್ರುತು. ಅಂತಹ ಗಂಭೀರವಾದ ಗ್ರಂಥಗಳನ್ನು ರಚನೆ ಮಾಡುವ ಮಹಾಪಾಂಡಿತ್ಯ, ಭಗವತ ವ್ಯಾಖ್ಯಾನ ಓದಿ ನೋಡ್ರಿ ಅರ್ಥನೇ ಆಗೋದಿಲ್ಲ, ಆ ತರಹದ ಪಾಂಡಿತ್ಯ ಇದ್ದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಚೇಷ್ಟೆ ಮಾಡಿ ಜನರನ್ನು ನಗಿಸಿ ಮತ್ತೆ ಗಂಭೀರವಾದ ಆಳ ವಿಚಾರಕ್ಕೆ ಕರೆದುಕೊಂಡು ಹೋಗೋದು ಅವರ ಸ್ವಭಾವ. ನಕರೋತಿ ಮಧ್ಯೆ ನದದಾತಿಯ ಸ್ಥಿತ ಮಾನಯ ಅಂದರು, ಎಲ್ಲರೂ ಗಾಬರಿ ಆಗ್ಬಿಟ್ರು ಇದ್ದಕ್ಕಿದ್ದಾಗಿ. ನಕರೋತಿ ಅಂದ್ರೆ ಏನೂ ಮಾಡೋದಿಲ್ಲ, ಅದೊಂದು ಕ್ರಿಯಾ ವಾಕ್ಯ. ನದದಾತಿ ಅಂದ್ರೆ ಕೊಡೋದಿಲ್ಲ, ನಕರೋತಿ ಮಧ್ಯೆ ನದದಾತಿಯ ಸ್ಥಿತ ಮಾನಯ ಅಂದರು, ಏನ್ ಮಾಡಬೇಕು. ಆಗ ಹೇಳಿದ್ರು, ಏನ್ರು ಈ ಸಣ್ಣ ವಿಷಯ ಅರ್ಥ ಆಗೋದಿಲ್ಲಲ್ಲ, ಕನ್ನಡ ಓದಿದವರು ಹೌದೋ ಅಲ್ಲ ನೀವು. ಕರೋತಿ ಅಂದ್ರೆ ಏನು, ಮಾಡುತ್ತಾನೆ. ನ ಕರೋತಿ ಅಂದ್ರೆ ಮಾಡ, ಮಾಡ ಅಂದ್ರೆ ಮಾಡೋದಿಲ್ಲ ಅಂತ ಅರ್ಥ. ನಕರೋತಿ ಮಧ್ಯೆ ಅಂದ್ರೆ ಮಾಡದಲ್ಲಿ ಅಂತ ಅರ್ಥ. ದದಾತಿ ಅಂದ್ರೆ ಕೊಡು, ಕೊಡುತ್ತಾನೆ. ನ ದದಾತಿ ಅಂದ್ರೆ ಒಡ, ಕೊಡೋದಿಲ್ಲ. ಕನ್ನಡನೇ ಬರೋದಿಲ್ಲ ಮುಂಬೈ ಜನರಿಗೆ, ಅದು ಅರ್ಥ ಆಗುತ್ತೆ. ಒಡ ಅಂದ್ರೆ ಕೊಡೋದಿಲ್ಲ ಅಂತ ಅರ್ಥ. ದದಾತಿ ಇದ್ರೆ ಕೊಡುತ್ತಾನೆ, ನ ದದಾತಿ ಇದ್ರೆ ಅವನು ಕೊಡ. ಅಂದ್ರೆ ನಕರೋತಿ ಮಧ್ಯೆ ಮಾಡದಲ್ಲಿ ನ ದದಾತಿ ಅಸ್ತಿ, ಕೊಡ ಇದೆ ಅದನ್ನು ತಗೊಂಬ. ತುಪ್ಪ ಬಡಿಸ್ಬೇಕಾಗಿದೆ, ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ತೋಡ್ವ ಅಂತ ಹೇಳಿದ್ರಷ್ಟೇ ಎಲ್ಲರೂ ನಕ್ಕು ಆನಂದ ಪಟ್ಟರು ಅಂತ ಹೇಳ್ತಾರೆ. ಹೀಗೆ ಆನಂದ ಪಡಿಸುವಂತಹ ಕ್ರಮ ಅವರು, ಗಂಭೀರವಾದ ಅವರ ಶೈಲಿಯನ್ನು ನೀವು ವ್ಯಾಖ್ಯಾನದಲ್ಲಿ ಕೇಳ್ತಾನೆ ಇದ್ದೀರಿ ಭಾಗವತರೊಳಗೆ. ಅದರ ಜೊತೆಗೆ ಇದು, ಒಂದು ದಿವಸ ಅವರು ಜಪ ಮಾಡ್ತಾ ಕುಳಿತಾಗ ವಿದ್ಯಾರ್ಥಿಗಳು, ನೂರಾರು ಜನ ವಿದ್ಯಾರ್ಥಿಗಳು, ಚಿಕ್ಕ ಚಿಕ್ಕ ಮಕ್ಕಳು ಜಗಳಾಡ್ತಾ ಇದ್ರು. ಇಲ್ಲಿದ್ದಾರೆ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ, ಕೆಲವರು ಅತೀ ಹತ್ರ ಇದ್ದಾರೆ, ಕೆಲವರು ಅತೀ ಗಿಡ್ಡ ಇದ್ದಾರೆ. ಅತ್ಯುದ್ದ ಅಷ್ಟ ಅತಿಗಿಡ್ಡ ಅಷ್ಟ ದ್ವಿಧಾ ವಿದ್ಯಾರ್ಥಿ ನೋ ಮತ, ಎರಡೂ ಥರದವ್ರನ್ನ ಇಲ್ಲೇ ನೀವು ನೋಡ್ತೀರಿ. ಹಾಗೆ ಕೆಲವರು ಏನೇನೋ ಹೊಡೆದಾಡ್ತಿದ್ರು, ಜಗಳಾಡ್ತಿದ್ರು. ಒಬ್ಬ ಗಿಡ್ಡ ಹುಡುಗ ಬಂದ, ತಕರಾರು ಹೇಳಿಕ್ಕೆ ಶುರು ಮಾಡಿದ, ಓ ತಳ್ಳಿಕತ್ತ ಸ್ವಾಮಿಗಳು ಪ್ರಣವ ಜಪ ಮಾಡ್ತಾ ಇದ್ದಾರೆ, ಮಾತಾಡೋವಾಗಿಲ್ಲ, ಹುಡುಗರನ್ನು ಸಮಾಧಾನ ಮಾಡೋದು ಹೇಗೆ, ಪಾಪ ಅವ ಅಪ್ಪನ ಬಿಟ್ಟು ಬಂದಿರ್ತಾರೆ ಸಮಾಧಾನ ಮಾಡಬೇಕು ಅಂತ ಹೇಳಿ ಕೈಯಿಂದ ಸೂಚನೆ ಮಾಡಿದರಂತೆ. ಹೀಗಂತ ಅವನು ಹೀಗಂತ ಏನು ಅರ್ಥ ಆಗಲೇ ಇಲ್ಲ ಮೂರನೇದವರಿಗೆ. ಸತ್ಯಧರ್ಮ ತೀರ್ಥರ ವಿಚಾರ ಏನು ಅಂದ್ರೆ, ಅಲ್ಲೋ ಸಾಮಾನ್ಯವಾಗಿ ಜಗತ್ತಿನೊಳಗೆ ಯಾರು ಬಹಳ ಗೆದ್ದಿರ್ತಾರೆ ಅವರು ಭಾರಿ ಹುಷಾರಿರ್ತಾರೆ, ಎಲ್ಲರನ್ನೂ ಆಟ ಆಡಿಸ್ತಾರೆ ಅವರು. ನೀ ಯಾಕೆ ಚದುರ್ತೀರಿ, ಇಷ್ಟು ಗೆಟ್ಟಿದ್ದೀರಿ, ಇನ್ನೊಬ್ರಿಗೆ ಯಾಕೆ ಚದುರ್ತಿ, ನೀನು ಏನ್ ಕಾಳಜಿ ಮಾಡೋದು ಬೇಡ, ಹೋಗಿ ನೀ ಅವನ ಬಿಡಿ ಹೇಳಾರೆ, ನಿಂದೇನ್ ಕೆಲಸ ನೀನು ಸಾಧಿಸಿಗೋ ಅಂತ ಇಷ್ಟಾರ್ಥ ಸತ್ಯಧರ್ಮ ಹೊಡೆದು ಹೀಗೆ ಕೈ ಮಾಡಿದ್ರು ಅವರು. ಅವಂದ ನನ್ನ ಜೋಡಿಗೆ ಹೇಳಾಡುವ ನನಗಿಂತ ಗೆದ್ದಿದ್ದೆ,
ಪದ್ಧತಿ. ಆಗ ಶಕುನ ಆಗಬೇಕು, ಅಪಶಕುನ ಆಗ್ತಾ ಇತ್ತು. ಸರಿ, ಇಂಥ ದಿನ ಹೊರಡಬೇಕು, ಒಂದು ದಿವಸ ಬೆಕ್ಕಾಟ್ ಹೋಗ್ಬೇಕು, ಇನ್ನೊಂದು ದಿವಸ ಮತ್ತೊಂದು ಏನೋ ಆಗಬೇಕು. ಏ, ಇವತ್ತು ಹೋಗಲು ಬೇಡ ಅನ್ನೋದು, ಅವ್ರು ಹೋಗಲು ಬೇಡ ಅನ್ನೋದು ಸುಲಭ, ಮತ್ತೆ ಇಲ್ಲಿ ಲಕ್ಷ ಗಟ್ಟಲೆ ಖರ್ಚು ಮಾಡ್ಬೇಕಲ್ಲ ಯಾರು ಮಾಡೋರು. ಆಯ್ತು, ರಾಮದೇವರು ಇದ್ದ ನಡೆಸ್ತಾ ಇದ್ದ. ಒಂದು ದಿವಸ ಅಂದ್ರು ಇದು ಬೇಡ, ಪಾಪ ಗೃಹಸ್ಥರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಬೆಳಿಗ್ಗೆ 3 ಗಂಟೆಗೆ ಹೊರಟು ಬಿಡೋಣ. ಅವಾಗೆಲ್ಲ ಮೇನೆ ಸಂಚಾರ, ಹೋ 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 ಅಂತ ಒದರಬೇಕು. ಒದರಿದ್ರೆ ಅವ್ರಿಗೆ ಶ್ರಮ ಆಗೋದಿಲ್ಲ ಪಾಪ, ಅದಕ್ಕೆ ಒದರ್ತಾ ಒದರ್ತಾ ಹೋಗ್ಬೇಕು. ಎಲ್ಲರೂ ಒದರಿದ್ರೆ ಇದ್ರು ಹೊಡೆದು ಬಿಡ್ತಾರೆ, ಮನೆ ಯಾರು ಮಾತಾಡೋ ಹಾಗಿಲ್ಲ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಉಸಿರು ಹಿಡಿದು ಹೋಗ್ಬೇಕು. ಹಾಗೆ ಒಂದು 3 ಮೈಲಿ ದೂರ ಹೋದ ಮೇಲೆ ಆಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಮಠದವ್ರನ್ನೆಲ್ಲ ಆಮೇಲೆ ಕಳಿಸ್ತಾರೆ. ಅವ್ರಿಗೇನು ಶಕುನರಾಗ್ಲಿ ಅಪಶಕುನರಾಗ್ಲಿ, ನಾವು ಮೊದಲು ದಾಟಿ ಬಿಡೋಣ. ಪ್ರಧಾನವಾದವರು ದಾಟಿದ್ರೆ ಮುಂದೆ ಉಳಿದವರಿಗೆ ನಡೀತಿದೆ ಅಂತ. ಸರಿ ಅಂತ ಪಾಪ ಹಾಗೆ ಯಾರಿಗೂ ಹೇಳದೆ ಕೇಳದೆ 3 ಮೈಲಿ ದಾಟಿಸಿ ಅಲ್ಲಿ ಒಂದು ಕಡೆಗೆ ನಿಲ್ಲಿಸಿ ಆಮೇಲೆ ಪರಿವಾರದವ್ರನ್ನ ಕರ್ಕೊಂಡು ಬರೋದಕ್ಕೆ ಮತ್ತೊಬ್ರು ವಾಪಸ್ ಬಂದು ಕರ್ಕೊಂಡು ಬರ್ಬೇಕು ಅಂತ ಹೊರಟರು. ಅಷ್ಟರೊಳಗೆ ಅಲ್ಲೇನೋ ಗಲಾಟೆ ಆದಾಗ ಕಾಣಿಸ್ತಾ ಇದೆ. ತೋಳುಗಳು ಬಂದು ಯಾವ ಏನಾದರೂ ಕರುಗಳನ್ನ ತಿಂದು ಹಿಂಸೆ ಮಾಡ್ತಾ ಇವೆಯೋ ಏನೋ, ರಾತ್ರಿ ಕತ್ತಲು ಆಗಿದೆ, ಏನಾಗಿದೆ ನೋಡ್ರಪ್ಪ, ಮತ್ತೆ ಯಾರು ತೋಳು, ಇವರೆಲ್ಲ ಶಿಷ್ಯರು ಹೋಗಿ ಅಲ್ಲಿ ಆಕಳು ಕರು ಇವುಗಳಿಗೆ ಏನಾದರೂ ತೋಳೆಯಿಂದ ಹಿಂಸೆ ಆಯಿತೋ ಏನೋ ಅಂತ ನೋಡಬೇಕು ಅಂತ ಪಾಪ ಒಳಗೆ ಹೋದ್ರು. ಹೋಗೋ ಅಷ್ಟೊತ್ತಿಗೆ ಇವ್ರದೆಲ್ಲ ಗಲಾಟೆ ನೋಡಿ ಒಳಗಿದ್ದಂತಹ ಒಬ್ಬಳು ಹೊರಗೆ ಬಂದು ನಮಸ್ಕಾರ ಮಾಡಿದ್ರು. ಆ ದಿನಗಳ ಹಿಂದೆ ಪಾಪ ಅವ್ರ ಗಂಡನೂ ತೀರ್ಕೊಂಡಿದ್ದ, ದುಃಖದಲ್ಲಿದ್ದು ಅವಳು ಬಂದು ನಮಸ್ಕಾರ ಮಾಡಿದ್ದಾಳೆ. ಮಾಡಿದಾಗ ಬಹಳ ಸಂತೋಷ, ದೇವರೆಲ್ಲ ಅನುಗ್ರಹ ಮಾಡಲಿ ಅಂತಿಷ್ಟು ಹೇಳಿದರು. ಆಮೇಲೆ ಅಂದರು, ನಾನು ಹೊರಡಬೇಕು ಅಂತ ಹೊರಟಿದ್ದೆ ಯಾತ್ರೆಗೆ, ಈ ಹೊತ್ತಿಗೆ ಮತ್ತೆ ನೀ ಯಾಕೆ ಬಂದೆ ಅಂದರು. ನಿನ್ನ ಹೆಸರೇನು? ನನ್ನ ಹೆಸರು ದೇವಕಿ. ಹಾಗಂತಾರೆ, ಗತೇ ಕಂಸೇ ಗತೇ ಕೃಷ್ಣೇ ಗತೇ ಚಾಣಕ ದುಂದುಭವು ಮಮ ಧರ್ಮ ವಿನಾಶಾಯ ಕಿಂ ತ್ವಂ ಸಿಗುತ್ತೆ. ಹೀಗೆ ಸತ್ಯಧರ್ಮ ತೀರ್ಥರು ಒಂದು ದೊಡ್ಡದಾದ ರುದ್ರಾಂತರ್ಯಾಮಿಯಾದ ಸಂಕರ್ಷಣನ ಸ್ಮರಣೆ ಮಾಡಿದರೆ, ನರಸಿಂಹದೇವರ ಸ್ಮರಣೆ ಮಾಡಿದರೆ, ಏನೇ ಬೆಕ್ಕಟ್ಟು ಹೋಗಲಿ, ಹುಲಿ ಅಟ್ಟು ಹೋಗಲಿ, ಶಿಶುಮಾಟ್ಟು ಹೋಗಲಿ, ಯಾವುದಕ್ಕೂ ಹೆದರಬೇಕಾಗಿಲ್ಲ. ದೇವರ ಅನುಗ್ರಹದಿಂದ ಎಲ್ಲವೂ ಕೂಡ ಕರ್ಮ ಮಂಗಲ ಆಗ್ತದೆ.
ಹೇಳಿದರು ಅಂತ ಹೇಳ್ತಾನೆ. ಒಂದು ಸಲ ಮೈಸೂರು ಮಹಾರಾಜನ ಅರಮನೆಯಲ್ಲಿ ಸಂಸ್ಥಾನದ ಪೂಜೆಯಾಗಿದೆ. ಅವತ್ತು ಅವರ ಹುಟ್ಟಿದ ಹಬ್ಬ, ಮಹಾರಾಜರು ಹುಟ್ಟಿದ ಹಬ್ಬ ಅಂತೇಳಿ ಪಾಪ ಅಭ್ಯಂಗ ಮಾಡಿಕೊಂಡು ತಾವು ತಮ್ಮ ರಾಣಿಯರು ಅಭ್ಯಂಗ ಅದರೊಳಗೆ ಆಸಕ್ತರಾಗಿದ್ದಾರೆ. ಸ್ವಾಮಿಗಳು ಹೇಳೋ ಹೊತ್ತಿಗೆ ಸ್ನಾನಕ್ಕೆ ಎದ್ದರು, ಪೂಜಾ ಮಾಡೋ ಹೊತ್ತಿಗೆ ಪೂಜಾ ಮಾಡಿದರು. ಪೂಜೆ ಆಮೇಲೆ ರಾಜರ ಸಾವಕಾಶ ಬಂದರು, ಯಾವಾಗ ಪೂಜೆ ಅಂತ ಇಂತಲೇ ಅಂತ ಹೇಳಿದರು. ಪೂಜಾ ಮುಗಿದೋಯ್ತು, ಪೂಜಾ ಮುಗಿದೋಯ್ತು, ಹಾಗಾದರೆ ಏನು ಮಾಡಬೇಕು? ಏನು ಮಾಡೋದಿಲ್ಲ, ಇಲ್ಲ ಕೃಷ್ಣಾರ್ಪಣ ನಮಸ್ಕಾರ ಮಾಡು ಅಷ್ಟೇ ಅಂದರು. ಹಾಗೆಲ್ಲ ದರ್ಶನ ಆಗಬೇಕು ಅಂತ ಅಪೇಕ್ಷೆ ಇದೆ, ನಾಳೆ ಸಂಸ್ಥಾನ ಪೂಜೆ ಇಲ್ಲೇ ಆಗಲಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದಾಗ ಸರಿ ಮಹಾರಾಜರಿಗೆ ಅನುಗ್ರಹ ಮಾಡಬೇಕು ಅನ್ನೋದಕ್ಕೆ ಮಾರನೇ ದಿವಸವು ಮತ್ತೆ ಅಲ್ಲೇ ಪೂಜೆಯನ್ನು ಸಂಕಲ್ಪ ಮಾಡಿದ್ದಾರೆ ಮಹಾರಾಜನ ಮೇಲೆ ಅನುಗ್ರಹ ಮಾಡೋ ದೃಷ್ಟಿಯಿಂದ. ಸತ್ಯ ಬೋಧರ ಕಥೆಯಲ್ಲಿ ಒಂದು ಸಲ ನೀವು ಕೇಳ್ತೀರಲ್ಲ, ಹಾಗೆ ಅಕಸ್ಮಾತ್ ಬೇಡ ಅಂತ ಇವರು ಎದ್ದು ಹೋಗಿದ್ದರೆ ಅವನಿಗೆ ದರ್ಶನ ಭಾಗ್ಯ ತೆಗೆದೇ ಅವನು ವಂಚಿತನಾಗಬಾರದು ಅಂತ ಇಷ್ಟೇ ಹೊರತು ಇವರಿಗೇನು ಬೇಡ ಇನ್ನೊಂದು ದಿವಸ ರಾಜನ ಮನೆಯಲ್ಲಿ ಇರಬೇಕು ಅನ್ನೋ ಲೋಭ ಇಲ್ಲ ಇದೆ. ಅಷ್ಟು ಮಾಡಿ ಮಾರನೇ ದಿವಸ ಪೂಜೆ ಮಾಡಿದ್ದಾರೆ. ಆವಾಗ ಇನ್ನೂ ಸ್ವಾಮಿಗಳ ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲಿಗೆ ಬಂದು ಕಾಯ್ತಾ ಕುಳಿತು ಪಾಪ ಸಂಪೂರ್ಣ ದೇವರ ದರ್ಶನ ಎಲ್ಲ ಆಯಿತು. ದೇವರನ್ನ ಭುಜಂಗಿಸುವ ವೇಳೆಯಲ್ಲಿ ಒಂದು ಮಾತು ಕೇಳಿದರು ರಾಜರು, ನೀವು ದೇವರನ್ನೆಲ್ಲ ಭುಜಂಗಿಸಿದ್ರಿ, ಬಹಳ ಸೊರಗಿ ಬಿಟ್ಟಾರಲ್ಲ, ಏನು ಚಲೋ ದೊಡ್ಡ ದೊಡ್ಡ ಗಟ್ಟಿಮುಟ್ಟಿ ಪ್ರತಿಮೆ ನೋಡಿರ್ತೀವಿ ಬೇರೆ ಕಡೆಗೆ, ಯಾಕೆ ಅಂತ ಪ್ರತಿಮೆ ಇಲ್ಲ ಅಂತ ಕೇಳಿದರು. ಆಗ ಮಹಾರಾಜರಿಗೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಉತ್ತರ ಕೊಡ್ತಾರೆ, ಅಲ್ಲ ದೊಡ್ಡ ದೊಡ್ಡ ಪ್ರತಿಮೆ ಇರಬೇಕು ಅಂದರೆ ಇದೇನು ಅಂಗಡಿ ಒಳಗಿನ ತಂದಿದ ಪ್ರತಿಮೆ ಅಂತ ತಿಳ್ಕೊಂಡಿರೋ ಹೇಗೆ? ಏಕೇ ಪ್ರಾಚೀನ ಭಾವ, ಯಾಕೆ ರಾಮದೇವರು ಇಷ್ಟು ಸೊರಗಿದ್ದಾನೆ ಅಂತನ್ನೋದಕ್ಕೆ ಅದೇ ಸತ್ಯವಾದ ಸಂಗತಿ. ಆದರೆ ರಾಜನಿಗೆ ಸ್ವಲ್ಪ ಸಂತೋಷ ಪಡಿಸೋಣ ಅಂತನೋ, ಬಹಳ ಅಸಮಾಧಾನ ಆಗಿತ್ತು ಹಿಂದಿನ ದಿವಸ ಅವನಿಗೆ, ಒಂಚೂರು ಸಂತೋಷ ಪಡಿಸೋಣ ಅಂತ. ಏಕೇ ಪ್ರಾಚೀನ ಭಾವಾತ್ ಕೃಷತನು ಅಪರೇ ಚಾಹು ರಾರ್ಯಾ ಪ್ರವಾಸಾತ್, ಯಾಕಿಷ್ಟು ಸೊರಗಿದ್ದಾನೆ ಅನ್ನೋದಕ್ಕೆ ಕೆಲವರು ಕೊಡೋ ಕಾರಣ ಏನು ಅಂದರೆ, ಬಹಳ ಚತುರ್ಯುಗ ಮೂರ್ತಿ ಯಾವಾಗ ಬ್ರಹ್ಮದೇವರಿಗೆ ಅಭಿವ್ಯಕ್ತವಾದದ್ದು ಆಗಿನಿಂದ ಇಕ್ಷ್ವಾಕುವಂಶದ ಎಲ್ಲ ಮಹಾರಾಜರು ಪೂಜೆ ಮಾಡಿದ್ದು, ಹನುಮಂತ ದೇವರು ಭೀಮಸೇನ ದೇವರು ಮಧ್ವಾಚಾರ್ಯರು ಪೂಜೆ ಮಾಡಿದ್ದು, ಆಮೇಲೆ ಇಷ್ಟೆಲ್ಲ ಮಹನೀಯರು ಪೂಜೆ ಮಾಡಿದ್ದು, ಅಷ್ಟೆಲ್ಲ ಜನರ ಹಸ್ತಸ್ಪರ್ಶ ಆಗಿದೆ, ಅಷ್ಟು ಯುಗಗಳು ಕಳೆದು ಹೋಗಿವೆ, ಹೀಗಾಗಿ ಆ ಪ್ರಾಚೀನವಾದಂತಹ ಪ್ರತಿಮೆಯಾದದ್ದರಿಂದ ಅಷ್ಟು ಸೊರಗಿ ಹೋಗಿದೆ, ಸೌದು ಹೋಗಿದೆ ಅಂತ ಕೆಲವರಂತಾರೆ. ಅಪರೇ ಚಾಹುರಾರ್ಯ, ಇನ್ನು ಕೆಲವರ ಅಭಿಪ್ರಾಯ ರಾಮದೇವರು ಪ್ರವಾಸ ಬಹಳ ಮಾಡಿದರು, ವನವಾಸದೊಳಗೆ 14 ವರ್ಷ ಅಲ್ಲಿ ಇಲ್ಲಿ ಗಡ್ಡೆ ಗೆಣಸು ತಿಂದು ತಿಂದು ವನವಾಸದೊಳಗೆ ಓಡಾಡಿ 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 ಆ ಪ್ರವಾಸದ ಮಹಿಮೆ ವನವಾಸದ ಮಹಿಮೆ ಅದರಿಂದ ಸೊರಗಿದ್ದಾನೆ ಅಂತ ಇನ್ನು ಕೆಲವರ ಅಭಿಪ್ರಾಯ. ಇನ್ನು ಕೆಲವರಂತಾರೆ, ಮನ್ಯಂತೆಣ್ಣೆ ಜನಾಷ್ಟಂ ದಶಮುಖ ಹೃತಾಚೀತೇಚಿ ಜಾನಕೀಚಿ ಪ್ರವಾದ, ದಶವದನ ಹೃತಾ ಜಾನಕೀಚಿ ಪ್ರವಾದ. ಇನ್ನು ಕೆಲವರಂದ್ರು ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದಾನೋ ಅಪವಾದ ಕೇಳಿ ರಾಮದೇವರು ಬಹಳ ತೊಡಗಿದ್ದಾರೆ ಅಂತ ಕೆಲವರಂತ ಪ್ರಾಚೀನತೆಯಿಂದ ಅಂತ ಕೆಲವರು, ವನವಾಸದ ದುಃಖದಿಂದ ಅಂತ ಕೆಲವರು, ಸೀತಾಪಹರಣದ ದುಃಖದಿಂದ ಅಂತ ಇನ್ನು ಕೆಲವರು ಹೇಳುತ್ತಾರೆ. ಕೆಲವರು ಕೆಲವರು ಏನಾದರೂ ಹೇಳಿ ಸ್ವಾಮಿ ನೀವೇನು ಹೇಳ್ತೀರಿ ಎಂದ. ಅವನಂದ್ರು ಮನ್ನೇಹಂ ಕೃಷ್ಣರಾಜ ಪ್ರಭುವರ ಕೃತ ಸತ್ಕಾರವರ್ಯಾಂ ಸಪರ್ಯಾಂ ಪ್ರಾಪ್ತೋಸೌ ಅತ್ಯ ಧೇಯಂ ಕಿಮಿತಿ ಫಲಬಲಂ ಚಿಂತೆಯ ಕರ್ಷಮಾಪ್ತ. ಅವರಂದ್ರು 2 ದಿವಸ ಏನು ಅದ್ಭುತವಾದಂತಹ ವೈಭವ, ಎಂತಹ 64 ಭಕ್ಷಗಳೇನು, ರಾಮದೇವರಿಗೆ ಆಭರಣಗಳನ್ನು ಸಮರ್ಪಣೆ ಮಾಡೋದೇನು, ವಜ್ರಗಳೇನು, ಮುತ್ತುಗಳೇನು, ವೈಢೂರ್ಯಗಳೇನು, ಇಷ್ಟೆಲ್ಲ ಈ ಕೃಷ್ಣರಾಜ ಒಡೆಯರು ಮೈಸೂರು ಮಹಾರಾಜರು ಸೇವೆ ಮಾಡಿದರಲ್ಲ, ಸೇವೆ ಮಾಡಿಕೊಳ್ಳುವಾಗ ಆನಂದ ಇರ್ತದೆ, ತಿರುಗಿ ಕೊಡಬೇಕು ಅಂದಾಗ ಮೈ ಮೇಲೆ ಬರ್ತು ನೋಡಿ, ಏನು ಕೊಡಬೇಕಪ್ಪ ಇವನಿಗೆ ತಿರುಗಿ ಇಷ್ಟೆಲ್ಲ ಮಾಡಿದ್ದಕ್ಕೆ, ಶ್ರೀನಿವಾಸದೇವರಿಗೆ ಸಮಸ್ಯೆ ಆಯ್ತಲ್ಲ ಹೊಸದಾರನಿಗೆ ಏನು ಕೊಡಬೇಕು ಅಂತ, ಹಾಗೆ ಇಷ್ಟೆಲ್ಲ ನೀವು ಸೇವೆ ಮಾಡಿದಾಗ ನಿಮಗೇನು ಕೊಡಬೇಕು ಅಂತ ಚಿಂತೆ ಮಾಡಿ 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 ರಾತ್ರಿಯೆಲ್ಲ ಸರಿಯಲ್ಲಿ ಇದೇ ಚಿಂತೆ ಅದರಿಂದ ಸ್ವರಿಗೆ ಹೋಗ್ಯಾನೆ ಅಂತ ಇದ್ರೆ ಇದರ ತಾತ್ಪರ್ಯ ಮೇಲ್ನೋಟಕ್ಕೆ ಆ ಕೃಷ್ಣರಾಜನಿಗೆ ಅಷ್ಟು ವಿಶೇಷವಾಗಿರತಕ್ಕಂತಹ ಸಂತೋಷ ಪಡಿಸಿ ಅವನಿಗೊಂದು ರಾಮದೇವರ ಬಗ್ಗೆ ಇನ್ನೂ ಹೆಚ್ಚಿನ ಭಕ್ತಿ ಶ್ರದ್ಧಾಗಳು ಹುಟ್ಟಲಿ ಅಂತ ಅನ್ನೋದು ಒಂದು, ಜೊತೆಗೆ ಎಲ್ಲ ಭಕ್ತರಿಗೂ ಒಂದು ಭರವಸೆ, ನಾವು ಭಗವಂತನ ಸೇವೆ ಮಾಡಿದರೆ ದೇವರು ತಿರುಗಿ ನಮಗೆ ಫಲ
ಮಾಡ್ತೇವೆ. ಹೀಗೆ ನಮಗೆ ಕೆಲವು ಹಿಂಗೆ ನಮಸ್ಕಾರ ಮಾಡ್ತೇವೆ, ಎಲ್ಲೋ ನೋಡಿದ್ರೆ ದಯ ಆರಾಮಿದ್ದೀರಾ ಅನ್ನೋದು ಈ ಕಡೆ ದೇವರಿಗೆ ನಮಸ್ಕಾರ. ಇಷ್ಟು ಮನಸ್ಸಿಲ್ಲದೆ ನಮಸ್ಕಾರ ಮಾಡಿರ್ತಾರೆ, ಮನಸ್ಸಿಲ್ಲದೆ ದಾನ ಧರ್ಮ ಮಾಡಿರ್ತಾರೆ, ದಕ್ಷಿಣೆ ಕೊಟ್ಟಿರ್ತಾರೆ, ಅವರಿಗೆ ಸುಖವಾಗಿರ್ತಾರೆ ಅವರು. ಆದರೆ ದೇವರಿಗೆ ಕಾರ್ಶ ಇದೆ ಅನ್ನೋದನ್ನೆಲ್ಲ ಸತ್ಯಧರ್ಮರಿಗೆ ತಾತ್ಪರ್ಯ ಅಲ್ಲ. ನಾವು ಅಷ್ಟು ಬೇಸರದಿಂದ ಗಮನ ಇಲ್ಲದೆ ಅಲ್ಪ ಸ್ವಲ್ಪ ಧರ್ಮವನ್ನ ಮಾಡಿದರೂ ಕೂಡ ಫಲ ಕೊಡುವುದಕ್ಕಾಗಿ ದೇವರು ಮಾತ್ರ ಭಾರಿ ಜಾಗರೂಕನಾಗಿ ಯಾವಾಗಲೂ ಗಮನದಲ್ಲಿ ಇಟ್ಟುಕೊಂಡಿರುತ್ತಾನೆ. ಎಂದೆಂದಿಗೂ ಮರೆಯೋದಿಲ್ಲ ನಾವು ಮಾಡಿದ ಸೇವೆಯನ್ನ. ಈ ಒಂದು ಭಗವಂತನ ಮಹಾಮಹಿಮೆಯನ್ನ ಅಧ್ಯಾತ್ಮವನ್ನ ಒಳಗೆ ತಿಳಿಸಬೇಕಾಗಿದೆ. ಮೇಲ್ನೋಟಕ್ಕೆ ರಾಜನಿಗೆ ವರ್ಣನೆ ಮಾಡಿದ ಹಾಗೆ ಸ್ತೋತ್ರ ಮಾಡಿದ್ದಾರೆ. ಅದರ ನಿಜವಾದ ಭಾವವನ್ನ ವಿದ್ವಾಂಸರೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ. ರಾಜ ನನಗೆ ಹೊಗಳಿದ್ರೆ ಕಾಣಿಸ್ತದೆ ಅಂತ ಅವನು ಸಂತೋಷಪಟ್ಟು ಇನ್ನಷ್ಟು ಹೆಚ್ಚಿನ ಸೇವೆಯನ್ನ ಮಾಡಿದ್ದಾನೆ. ಆಗಿನ ಕಾಲದಲ್ಲಿ ಬಂದ ಎಲ್ಲಾ ವಿದ್ವಾಂಸರಿಗೆ ಸಾವಿರ ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾನೆ. ಆಗಿನ ಕಾಲದಲ್ಲಿ ಸಾವಿರ ರೂಪಾಯಿ ಅದಕ್ಕೆ ಬಹಳ ಮಹತ್ವ, ಕೋಟಿ ರೂಪಾಯಿ ಇದ್ದಾರೆ. ಅಷ್ಟು ಪ್ರತಿಯೊಬ್ಬ ವಿದ್ವಾಂಸರಿಗೆ ವಿಶೇಷವಾಗಿ ಮರ್ಯಾದೆಯನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಕೇಳುತ್ತೇವೆ. ಹೀಗೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಒಂದು ಪಾಂಡಿತ್ಯ, ಅವರ ವಿಶೇಷ, ಅವರು ಕಾಶಿಯಲ್ಲಿ ಗಂಗಾದೇವಿಗೆ ಸತ್ಯಸಂಧತೀರ್ಥರು ಕೊಟ್ಟಂತೆ ಮರದ ಬಾಗಣವನ್ನು ಸಾಕ್ಷಾತ್ ಗಂಗಾದೇವಿಗೆ ಕೊಟ್ಟು ವಿಶೇಷವಾಗಿ ಗಂಗಾದೇವಿಯ ಸೇವೆಯನ್ನು ಮಾಡಿದ್ದಾರೆ. ಗಂಗಾ ಲಹರಿಯನ್ನು ಮಾಡಿದ್ದನ್ನು ನಿನ್ನೆ ದಿವಸ ಕೇಳಿದಿರಿ. ಅದರ ಮುಂದಿನ ಭಾಗವನ್ನು ಇವತ್ತು ಹೇಳಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಆದರೆ ಸಮಯ ಬಹಳ ಆದದ್ದರಿಂದ ಮತ್ತೆ ಉತ್ತರೋತ್ತರ ಆರಾಧನೆಯಲ್ಲಿ ಅದನ್ನು ತಿಳಿಯಬಹುದು. ಭವತ್ತೀರೇ ತೀರೇ ಸುಖ ಸಜ ಕುಟೀರೇ ನಿವಸ ಕಿಂ ಲಸಂ ನೀರೇ ನೀರೇ ಜನ ದುರಿತ ದೂರೀಕೃತಿ ರುಚಿಂ ನ ಭೋಗೇ ಭೋಗೇಚ್ಛಾಂ ಹರಿಪದ ತುಲಸ್ಯನ್ನ ಮುಖರೇ ನಿದೇಶೇ ದೇಶೇ ಮಾಂ ಜನ ನಿವಸತಾಂ ಧೇಹಿ ಚ ಸತಾಂ. ಭವತ್ತೀರೇ ತೀರೇ ಏನರ್ಥ ಆಗುವುದಿಲ್ಲ. ಅತೀರೇ ತೀರೇ ತೀರ ಅಂದ್ರೆ ಗಾಳಿ. ಭವತ್ತೀರೇ ಅತೀರೇ ಭಾರೀ ಗಾಳಿಯಿಂದ ಕೂಡಿದಂತಹ ನಿನ್ನ ತೀರ, ಅಂತಹ ಶ್ರೇಷ್ಠವಾದ ನಿನ್ನ ಜಲಗಳ ಕಣಗಳ ಮೇಲೆ ಹಾಯ್ದು ಬಂದ ಗಾಳಿಯಿಂದ ಪವಿತ್ರವಾದ ನಿನ್ನ ಪರಿಸರದೊಳಗೆ ಒಂದು ಸಣ್ಣ ಕುಟೀರವನ್ನು ಮಾಡಿಕೊಂಡಾದರೂ ವಾಸ ಮಾಡುವುದಕ್ಕೆ ನನಗೊಂದು ಸ್ಥಳ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಲಸನ್ ನೀರೇ ನೀರೇ ಜನ ದುರಿತ ದೂರೀಕೃತಿ ರುಚಿ ಲಸನ್ ನೀರೇ ನೀರೇ ಜನ ದುರಿತ ದೂರೀಕೃತಿ ರೇ ಜನ ಅಂದ್ರೆ ಕಂಪನ ನೀರೇ ಜನ ದುರಿತ ದೂರೀಕೃತಿ ಕಂಪಿಸಲು ಸಾಧ್ಯವಾಗದೇ ಇರುವಂತಹ ಮಹಾಮಹಾ ಪಾಪಗಳನ್ನು ಮಾಡಿದಂತಹ ನನ್ನೆಲ್ಲ ಪಾಪಗಳನ್ನು ದೂರ ಮಾಡುವ ಮಹಾ ಸಾಮರ್ಥ್ಯ ಇರುವ ನೀನು ವಾಸ ಮಾಡುವುದಕ್ಕೆ ಸ್ಥಳ ಕೊಡು ರುಚಿ ಕೊಡು ಅಂತ ಮತ್ತೆ ಪ್ರತ್ಯೇಕ ಕೇಳ್ತಾರೆ ಸತ್ಯಧರ್ಮದೇವರು. ಕೆಲವರು ಭಾರೀ ಭಕ್ತಿಯಿಂದ ಎಲ್ಲ ತ್ಯಾಗ ಮಾಡಿದ್ದೇನೆ ಅಂತ ಹೋಗಿ ಏನೋ ತಪಸ್ಸು ಮಾಡ್ತೇನೆ ಅಂತ ಹೋಗ್ತಾರೆ, ಮಾಡ್ಲಿಕ್ಕಾಗುವುದಿಲ್ಲ. ಒಂದು ದಿವಸ ಕೂಡ್ತಾರೆ ಮತ್ತೆ ಮನೆ ನೆನಪಾಗ್ತದೆ ಓಡಿ ಬಂದ್ಬಿಡ್ತಾರೆ ಅಷ್ಟೆ. ಹಾಗಲ್ಲ, ಕುಟೀರದಲ್ಲಿ ವಾಸ ಮಾಡುವಂತೆ ಅವಕಾಶ ಕೊಡುವುದಲ್ಲದೆ ಅಲ್ಲಿಯೇ ವಾಸ ಮಾಡುವುದಕ್ಕೆ ನನಗೆ ರುಚಿಯನ್ನು ಕೊಡು ಅಂತ ಕೇಳ್ತಾರೆ. ನ ಭೋಗೇ ಭೋಗೇಚ್ಛಾಂ ನ ಭೋಗೇ ಆಕಾಶ ಮಾರ್ಗದಲ್ಲಿ ಹರಿಯುವ ಗಂಗೆಯೇ ಭೋಗೇಚ್ಛಾಂ ಭೋಗ ಮಾಡುವ ಇಚ್ಛೆಯನ್ನು ಕೊಡು. ಏನು ಭೋಗ ಮಾಡುವ ಇಚ್ಛೆ? ಹರಿಪದ ತುಲಸಿಯನ್ನ ಮುಖರೇ ಭಗವಂತನ ಪಾದಗಳಿಗೆ ಅರ್ಪಿತವಾದ ತುಲಸಿ ಪರಮಾತ್ಮನಿಗೆ ಅರ್ಪಿತವಾದಂತಹ ನೈವೇದ್ಯ ಅದನ್ನೇ ಭೋಗ ಮಾಡುವಂತಹ ಇಚ್ಛೆಯನ್ನು ನನಗೆ ಕರುಣಿ ಎಂತಹ ಪ್ರಾರ್ಥನೆ ಇದೆ ನೋಡಿ. ಅಂದರೆ ಸತ್ಯಧರ್ಮ ತೀರ್ಥರು ಪ್ರಾರ್ಥನೆ ಮಾಡುವಾಗ ನೀನು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯವನ್ನು ಪಡೆದವಳಾಗಿಸಿ ನಾನು ಪಾಪ ಮಾಡಿದ್ದೇನೆ ಪರಿಹಾರ ಮಾಡಿ ನೋಡು ಇಷ್ಟನ್ನೇ ಹೇಳಿ ಮುಗಿಸಲಿಲ್ಲ. ಪಾಪ ಮಾಡಿದ್ದೇನೆ ಅನ್ನೋದು ನಿಜ, ಆದರೆ ಪಾಪ ಮಾಡಿ ನಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದಾರೆ ಸತ್ಯಧರ್ಮ ತೀರ್ಥರು. ಪಾಪ ಮಾಡಿದ್ದಾರೆ ಭಕ್ತರು ಅನ್ನುವುದು ನಿಜ, ಭಕ್ತರು ಪಾಪ ಮಾಡಿದ್ದಾರೆ ಅಂತನ್ನುವುದು ನಿಜವಾದರೂ ಕೂಡ ಪಾಪಗಳನ್ನು ಇದ್ದಕ್ಕಿದ್ದಾಗಿ ಮಾಫಿ ಮಾಡುವಂತ ನಾನೇನು ಕೇಳೋದಿಲ್ಲ. ನಾನು ಮಾಡಬೇಕಾದ ಎಲ್ಲ ವಿಹಿತ ಕರ್ಮಗಳನ್ನು ನನ್ನಿಂದ ಮಾಡಿಸು. ದೇವರ ಪೂಜೆ ಮಾಡಿಸು, ದೇವರ ಅರ್ಚನೆ ಮಾಡಿಸು, ದೇವರ ನೈವೇದ್ಯ ಮಾಡಿಸು, ಭಗವಂತನ ಶಾಸ್ತ್ರಗಳನ್ನು ಓದುವ ಭಾಗ್ಯವನ್ನು ಕೊಡು. ಆ ಭಗವಂತನ ನಾಮಸ್ಮರಣೆ, ಪರಮಾತ್ಮನ ಶಾಸ್ತ್ರಗಳ ಅಧ್ಯಯನ, ನೈವೇದ್ಯ ಭಕ್ಷಣ, ತೀರ್ಥ ಪ್ರಾಶನ, ಪರಮಾತ್ಮನ ನಿತ್ಯ ಸೇವೆ, ಭಗವದ್ಭಕ್ತರ ಸೇವೆ ಇದೆಲ್ಲ ಮಾಡಿಸಿ ನನ್ನ ಪಾಪಗಳನ್ನು ಪರಿಹಾರ ಮಾಡಿ.
ಸಾಕಷ್ಟು ಪಾಪಗಳನ್ನು ಮಾಡ್ತೇನೆ, ಬರೀ ಬಾರಾಕುರಿ ಮಾಸ ಇದ್ದ ಹಾಗೆ ಪಾಪಗಳನ್ನು ಮಾಡೋದು, ಗಂಗಾಸ್ನಾನ ಮಾಡೋದು ಇಷ್ಟೇ ಮಾಡಿದ್ರೆ ಜಗತ್ತಿನೊಳಗೆ ಗತಿ ಏನು ಅಲ್ಲ. ನಿನ್ನಲ್ಲಿ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಇರಬಹುದು, ಆದರೆ ಜನರೆಲ್ಲರೂ ಸನ್ಮಾರ್ಗದಲ್ಲಿ ನಿರತರಾಗುವಂತೆ ಮಾಡಿ ಅವರ ಪಾಪಗಳನ್ನು ಪರಿಹಾರ ಮಾಡು ಎಂಬುದಾಗಿ ಸತ್ಯಧರ್ಮ ತೀರ್ಥರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷ ಇದೆ. ಜಗನ್ನಾಥನು ಕೂಡ ತನ್ನ ಮಾತಿನಲ್ಲಿ ಹೇಳುತ್ತಾನೆ, ಜಡಾನಂದಾನ್ ಪಂಗೂನ್ ಪ್ರಕೃತಿ ಬಧಿರಾನ್ ಉಕ್ತಿ ವಿಕಲಾನ್ ಗ್ರಹಗ್ರಸ್ತಾನಸ್ತಾಕಿನ ದುರಿತ ನಿಸ್ತಾರ ಸರಣೀನ್ ನಿಲಿಂಪೈರ್ ನಿರ್ಮುಕ್ತಾನ್ ಅತಿ ಚ ನಿರಯಾಂತರ್ನಿಪತೋ ನರಾನಂಬತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ. ಸತ್ಯಮುಕ್ತ ದುರುಕ್ತಂತದು ಸತ್ಯನೇ. ಏನು ಸುಂದರವಾಗಿ ಹೇಳ್ತಾನೆ ನೋಡಿ, ನಿಜವಾಗಿ ಬಹಳ ಕೇಳಬೇಕಾದದ್ದಿದೆ, ಆದರೆ ಇವತ್ತು ಸಾಕು. ಜಡಾನಂದಾನ್ ಪಂಗೂನ್ ಪ್ರಕೃತಿ ಬಜಿರಾನ್ ಉಕ್ತಿ ಮುಖಲಾನ್. ಬುದ್ಧಿ ಇಲ್ಲದೆ ಇದ್ದವರು, ಮದಡರು, ಕಿವುಡರು, ಕುಂಟರು, ಮೂರ್ಖರು, ಮುಟ್ಟಾಳರು, ಎಲ್ಲ ತರಹದ ರೋಗಗಳಿಂದ ಕೂಡಿದವರು, ಜನ್ಮಾಂತರದಲ್ಲಿ ಮಾಡಿದ ಪಾಪಗಳ ಪರಿಣಾಮ ಇದು. ದೊಡ್ಡವರನ್ನು ಒದ್ದದ್ದಕ್ಕೆ ಕುಂಟ, ಕಳತನ ಮಾಡಿದ್ದಕ್ಕೆ ಕೈ ಇಲ್ಲ, ಬಾಯಿಯಿಂದ ಬೈದದ್ದಕ್ಕೆ ಮೂಕರಾಗಿದ್ದಾರೆ, ವಿದ್ಯೆ ಇದ್ದರೂ ಉಪದೇಶ ಮಾಡದೆ ಇದ್ದದ್ದಕ್ಕೆ ಮದನಾಗಿದ್ದಾರೆ, ಸತ್ಶಾಸ್ತ್ರಗಳನ್ನು ಕೇಳದೆ ಹಾಳು ಹರಟೆಯನ್ನು ಕೇಳಿದ್ದಕ್ಕೆ ಕಿವುಡನಾಗಿದ್ದಾರೆ. ಈ ಎಲ್ಲ ಪಾಪಗಳಿಂದ ಕಿವುಡರಾದವರು, ಮದನರಾದವರು, ಮೂರ್ಖರು, ಅಂತಹ ಎಲ್ಲ ತರಹದ ಪಾಪದ ಫಲವನ್ನು ಅನುಭವಿಸುವ ಪಾಪಿಗಳಿದ್ದಾರೆ. ಎತ್ತರ ಮಟ್ಟಿಗೆ ಪಾಪಿಗಳು ಅಂದರೆ ನಿಲಿಂಪೈರ್ ನಿರ್ಮುಕ್ತ. ದೇವತೆಗಳೆಲ್ಲ ಇವರನ್ನು ದೂರ ಇಟ್ಟಿದ್ದಾರಂತೆ. ಇವರು ಯಾವ ಕೆಲಸ ಇವರಲ್ಲ, ಯಾವ ನನ್ನ ಕೈ ಚಿಕ್ಕದಾಗಿದೆ, ಎಲ್ಲಿ ನಿಜವಾದ ಪಾಪಿಗಳಿದ್ದಾರೋ ಅಲ್ಲಿ ತನಕ ಹೋಗುವಂದ್ರೆ ಏನು ಗತಿ, ನನ್ನ ಕೈದು ಹೋಗ್ಲಿಕ್ಕೆ ಸಾಧ್ಯ ಏನು, ಅದಕ್ಕೆ ಹೀಗೆ ಮಾಡ್ತಾ ಇದ್ದೆ. ನಿಲಿಂಪೈರ್ ನಿರ್ಮುಕ್ತ ದೇವತೆಗಳು ಕೈ ಬಿಟ್ಟಂತೆ, ಇವರೆಲ್ಲ ಕೆಲಸಕ್ಕೆ ಬರದೇ ಇದ್ದವರು ಹಾಗೆ ಬಿಟ್ಟಿದ್ದಾರೆ. ಇನ್ನೇನು ಪಾಪಗಳನ್ನು ದಾಟುವುದಕ್ಕೆ ದಾರಿ ಇಲ್ಲ ಅಂತಾಗಿ ಹೋಗಿದೆ. ಹತ್ತ ಅಖಿಲ ದುರಿತ ನಿಸ್ತಾರ ಸರಣಿ, ಪಾಪವನ್ನು ದಾಟುವ ಮಾರ್ಗಗಳೇ ಇಲ್ಲ ಅಂತಾಗಿದೆ. ಈ ಪರಿಸ್ಥಿತಿಯಲ್ಲಿರುವ ಸಜ್ಜನರಿಗೆ ಇರುವ ಒಂದೇ ಒಂದು ಔಷಧಿ ಅದು ನೀನು ಮಹಾತಾಯಿ. ಏನಿಲ್ಲದೆ ನಿನ್ನಲ್ಲಿ ಬಂದು ಸ್ನಾನ ಮಾಡಿದರೆ, ನನ್ನ ದರ್ಶನ ಮಾಡಿದರೆ ಸಾಕು. ಅಂಬತ್ವ ದರ್ಶನ ಮುಕ್ತಿ ನಜಾನೇ ಸ್ನಾನಗಂ ಫಲಂ. ನಿನ್ನ ದರ್ಶನ ಮಾಡಿದರೆ ಪವಿತ್ರರಾಗ್ತಾರೆ. ಅಂತಹ ಪಾಪಿಗಳಿಗೆಲ್ಲ ಉದ್ಧಾರ ಮಾಡುವುದಕ್ಕಿರುವ ಒಬ್ಬನೇ ಒಬ್ಬಳು ಗತಿ, ಅನನ್ಯ ಗತಿ ನೀನು ಅಂತ ಸತ್ಯ ಸಂಗತಿ. ಆದರೆ ಸತಧರ್ಮ ತೀರ್ಥರಂತಾರೆ, ಹಾಗಾದರೆ ನಾವು ಎಷ್ಟೇ ಪಾಪಗಳನ್ನು ಮಾಡಿ ಬರೀ ಗಂಗಾ ದರ್ಶನವನ್ನು ಮಾಡಿಕೊಳ್ಳುತ್ತೇವೆ ನಮ್ಮ ಪಾಪಗಳ ಪರಿಹಾರ ಆಗ್ತದೆ ಎನ್ನುವುದನ್ನು ಒಂದು ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟು ಬಿಟ್ಟರೆ ಗತಿ ಏನು? ಪಾಪಿಗಳು ಜಗತ್ತಿನೊಳಗೆ ಬೇಕಾದಷ್ಟು ಹೆಚ್ಚಾಗಿ ಹೋಗ್ತಾರೆ. ಪಾಪಗಳನ್ನು ಮಾಡಿದವರನ್ನು ಅವಶ್ಯವಾಗಿ ಗಂಗೆ ಉದ್ಧಾರ ಮಾಡ್ತಾರೆ, ಆದರೆ ನಾವು ಕ್ರಮದಿಂದ ಹೋಗಬೇಕು. ಅದೊಂದು ಸೋಪಾನ, ಗಂಗಾ ಸ್ನಾನ ಇದೊಂದು ಸೋಪಾನ. ಅಷ್ಟರಿಂದ ಎಲ್ಲ ಪಾಪಗಳು ತೀರಿದವು ಅಂತ ನಾವು ತಿಳಿಯತಕ್ಕಂಥ